ಯಾವ ಜನರ ಸಂಪರ್ಕವೂ ಇಲ್ಲದೆ ತನ್ನದೇ ಆದ ಸ್ವತಂತ್ರ ಪಾಳ್ಯವೇ ನಮ್ಮ ಈ ಚಂದ್ರಾಪಾಳ್ಯ. ಮುಗ್ಧ ಜನರ ನಡುವೆ ನಡೆಯುವ ಈ ಕಥೆ ಕೇವಲ ಕಾಲ್ಪನಿಕವಲ್ಲ, ಇದೊಂದು ಸತ್ಯ ಘಟನೆ. ಏಕತಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನಸ್ಯ ಆಯುಸ್ತೇಜೋ ದದಾತಿ ಇತಿ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ಕರ್ಪೂರ ನಿರಾಜನಂ ಸಮರ್ಪಯಾಮಿ. ಪರಮೇಶ್ವರ, ಈ ಪರೀಕ್ಷೆಯಲ್ಲಿ ಜಯ ಸಿಗೋ ಹಾಗೆ ಮಾಡಪ್ಪ. ಏನ್ ಲಕ್ಷ್ಮಿ, 12 ದಿವಸದಿಂದ ಕಾಣ್ಲಿಲ್ವಲ್ಲಮ್ಮ? ಪರೀಕ್ಷೆ ಇತ್ತಲ್ಲ, ದಿನ ಇಲ್ಲಿಂದ ನಗರಕ್ಕೆ ಹೋಗ್ಬರೋದು ಕಷ್ಟ ಅಂತ ಅಲ್ಲಿ ನನ್ನ ಸ್ನೇಹಿತೆ ಮಂದಿ ಹೇಳ್ಕೊಂಡಿದ್ದೆ. ಹೌದಾ, ತಗೊಮ್ಮ ಪ್ರಸಾದ. ಲಕ್ಷ್ಮಿ, ಅಲ್ಲಿ ನೋಡಲ್ಲಿ ಯಾರು ಬರ್ತಿದ್ದಾರೆ ಅಂತ? ರಾಮ, ಯಾಕೆ ರಾಮ ಹಾಗೆ ನಿಂತ್ಬಿಟ್ಟೆ? ಓ, ನನ್ ಮೇಲೆ ಕೋಪನಾ? ಏನ್ ಮಾಡೋದು ಹೇಳು, ಪರೀಕ್ಷೆ ಇತ್ತಲ್ಲ, ನಾನ್ ಪಾಸ್ ಆಗ್ಬೇಡ್ವಾ? ಅದಕ್ಕೆ ಲೇಟ್ ಆಯ್ತು. ಇನ್ಮೇಲೆ ನಿನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ, ಸರಿನಾ? ಯಾಕೆ ನಂಬಲ್ವಾ? ನಿನ್ ನಾಳೆ ನನ್ ಜಾಣ. ಲಕ್ಷ್ಮಿ, ಅಪ್ಪ ಕಾದಿರ್ತಾರೆ, ಬಾರೆ. ರಾಮ ಬಾ. ಅಮ್ಮ, ಲಕ್ಷ್ಮಿ ಬಂದ್ಯಮ್ಮ, ಬಂದ್ಯ. ನನ್ ತಾಯಿ, ಪರೀಕ್ಷೆ ಎಲ್ಲ ಮುಗಿತೀನಿ. ಚೆನ್ನಾಗಿ ಬರೆದಿದ್ಯಾ? ಖಂಡಿತ ಪಾಸ್ ಆಗ್ತೀನಮ್ಮ. ಹೌದಾ ತಾಯವ್ವ? ಅಪ್ಪ ಇನ್ನು ಬರ್ಲಿಲ್ವಾ? ಬರ್ಬೇಕಾಗಿತ್ತಲ್ಲ ನಿಮ್ಮಪ್ಪ, ಪ್ರತಿ ವರ್ಷ ನೀನ್ ನೋಡ್ಬೇಕು ಅಂತ ಹೊತ್ತಿಗೆ ಮುಂಚೆ ಬಂದು ಕಾದಿರ್ತಾ ಇದ್ದ. ಇವತ್ ಯಾಕೆ ಇನ್ನೂ ಬರ್ಲೇ ಇಲ್ವಲ್ಲ? ಇನ್ನೇನ್ ಬರ್ಬೋದು ಕಣೆ, ಒಳಗ್ ಬಾ, ಕೂತ್ಕೋ. ಹ್ಮ್, ಬರೆ. ಅಪ್ಪ, ಅಪ್ಪ ತಗೋವ್ವ, ಹೂವ ಬಳೆ ಎಲ್ಲ ತಂದಿದ್ದೀನವ್ವ. ನೀನ್ ಚೆನ್ನಾಗಿದ್ಯಾವ? ನೀನ್ ಚೆನ್ನಾಗಿದ್ಯನಪ್ಪ? ನಾನ್ ಚೆನ್ನಾಗಿದ್ದೀನವ್ವ. ನೀನ್ ನೋಡ್ಬೇಕು ಅಂತ ಮನ್ಸು ಅದೆಷ್ಟು ತಡ್ಗುಡ್ತಿತ್ತು ಗೊತ್ತೇನವ್ವ. ತಾಯವ್ವ, ಮಾಮೂಲಂತೆ ನನ್ ಮಗಳು ಸಂಜೆ ಗಂಟ ನಿಮ್ಮನೆಗೆ ಇರ್ತಾಳೆ, ಆಮೇಲೆ ನಗರಕ್ಕೆ ಹೊಂಟೋಯ್ತಾಳೆ. ಅಪ್ಪ, ಇನ್ಮೇಲೆ ನಗರಕ್ಕೆ ಹೋಗ್ಬೇಕಾಗಿಲ್ಲ, ನನ್ ಓದ್ ಮುಗಿತಲ್ಲ, ಬಾಪ ಪಾಳಿಕೆ ಹೋಗೋಣ. ಬಡ ಕಣವ್ವ, ಬಡ. ಯಾಕಪ್ಪ? ನಿನ್ನಂತೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರೇ ಆಗಿರ್ಲಿ ನಮ್ ಪಾಳಿದ ಇರಂಗಿಲ್ಲ ಕಣವ. ನೀನಿರೋದ್ ನನ್ಗೊಬ್ಳೆ ಮಗಳು, ನಿನ್ನ ಕಳ್ಕೊಂಡು ನಾನು ಹೆಂಗವ ಬದುಕಿರ್ಲಿ?
ಪಾಲಿಗೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಕನಸು ಮನಸ್ತಾಗೂ ಇಟ್ಕೋಬೇಡ ಕಣವ, ಕನಸು ಮನಸ್ತಾಗೂ ಇಟ್ಕೋಬೇಡ. ಯಾಕಂದಾಣಪ್ಪ, ನಿಮ್ ಪಾಳ್ಯದಲ್ಲಿ ಆ ಗೌಡನ ವಿರುದ್ಧ ಹೋರಾಡೋಕೆ ಯಾವ ಕನಸು ಇಲ್ವಾ? ಅವನ ಅಡಗಿಸೋಕೆ ಯಾರಿಗೂ ತಾಕತ್ತೆ ಇಲ್ವಾ? ಇಲ್ಲ ಕಣವ, ಇಲ್ಲ. ಆ ಚಂದ್ರೇಗೌಡ ಬದುಕಿರೋ ಗಂಟ ನಮ್ಮೂರ್ ಗುಳ್ಗಾಲ ಇಲ್ಲ ಕಣವ, ಇಲ್ಲ. ಕೃಷ್ಣ ಹುಟ್ಟಿದ ಕೂಡ್ಲೆ ನಂದ್ ಗೋಕುಲಕ್ಕೆ ತಗೊಂಡೋಗಿ ಬೆಳೆಸ್ದಂಗೆ ನಮ್ಮೂರಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ ಬೇರೆ ಕಡೆ ತಗೊಂಡೋಗಿ ಬೆಳೆಸ್ಬೇಕು ಕಣವ. ಇದು ನಮ್ಮ ಪಾಳಿನ ಹಣೆ ಬರ ಕಣವ, ಹಣೆ ಬರ. ಯಾಕಿಷ್ಟೊಂದು ಹೆದರ್ಕೋತೀರ? ನಾಗರಹಾವಂಗಿರೋ ನಾಗ ಇಲ್ವಾ? ಇದ್ದಾನವ? ಇದ್ದಾನೆ. ಆದ್ರೆ ಹೆಡೆ ಎತ್ತಿ ಗುಸ್ಕೊಡ್ತಿರೋ ಹಾವನ್ನ ಬುಟ್ಟಿಲ್ ಮಾಡಕ್ ಬಿಟ್ಟವ್ರೆ, ರಕ್ತ ಕುಡಿಯೋ ಕಾದಿರೋ ಸಿಂಹನ ಪಂಜರದಲ್ಲಿ ಕೂಡ ಹಾಕ್ಬಿಟ್ಟವ್ರೆ. ಆ ಗೌಡ ಮಾಡೋ ಅನ್ಯಾಯಕ್ಕೆ ನಾಗಣ್ಣ ತಾನೆ ಏನ್ ಮಾಡ್ತಾನವ? ಏಯ್, ಕೆಲ್ಸಕ್ ಮಾಡ್ದಿರೋ ಜಮೀನ ಏನೋ ಕಣ್ಣೀರ್ ಆಗ್ದೆ ಅಂತ ನಮ್ ಗೌಡರು 4,000 ರೂಪಾಯಿ ಕೊಟ್ಕೊಂಡ್ಕೊಂಡ್ರೆ ಇಲ್ವೋ? ಅಯ್ಯೋ, ಇಲ್ಲಪ್ಪ, ಆ ಜಮೀನ್ ನಾನ್ ಮಾರಿಲ್ಲ. ನಾನು ಅಡಮಾನ ಕಿಟ್ಟಿರೋದು ಗೌಡ್ರಿಗೆ, ಅಡಮಾನ ಕಿಟ್ಟಿರೋದು ಕಣ್ರಪ್ಪ. ಯಾವ ಕ್ಲಾಸ್ ಉಳ್ ಬೊಗಳ್ತಿ? ನೀನ್ ಬರ್ಕೊಟ್ಟಿರೋ ಪತ್ರ ಇಲ್ಲೇ ಐತೆ, ಬೇಕಾದ್ರೆ ಓದಿಸ್ಕೋ. ತಂಗಪ್ಪ, ನೀನ್ ಕೈಪತ್ರಿಕೆ ಹೆಬ್ಬೆಟ್ಟೋತಿರೋದು ನಿಜ? ಸುಳ್ಳು ಮೇಷ್ಟೆ, ಸುಳ್ಳು. ಯಾವ ರಾಣೆಗೂ ಹೇಳ್ತಾ ಇದ್ದೀನಿ ನಾನು ಆ ಜಮೀನ್ ಮಾರಿಲ್ಲ ಮೇಷ್ಟೆ. ಉರಿತಿರೋ ಕಲ್ಪುರ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿರಪ್ಪ, ನಾನು ಆ ಜಮೀನ್ ಮಾರಿಲ್ಲ, ಮಾರಿಲ್ಲ. ಹಂಗಾರ್ ನಾವ್ ಹೇಳಿದ್ದೆಲ್ಲ ಸುಳ್ಳಲ್ಲ? ಹೌದು, ನೀವೇ ಸುಳ್ಳು ಬಗುಳ್ತಾ ಇರೋದು. ನಮ್ಗೆ ಓದು ಬರ ಬರಕ್ಕಿಲ್ಲ ಅಂತ ಗೌಡರು ಇಂತ ಮೋಸನ ಮಾಡೋದು? ಅಯ್ಯೋದ್ಯ ಅವ್ರೇ, ನಾನ್ ಮುಳುಗೋದೆ ಕಣ್ರಪ್ಪ. ನನ್ನಂತ ಬಡವನ ಹೊಟ್ಟೆ ಮೇಲೆ ಹೊಡೆದಿರೋ ನಿಮ್ ಗೌಡನ ಮನೆ ಯಕ್ಕೊಯ್ತಾನೆ, ಅವನ ಮನೆ ಸರ್ವ ನಾಶನ ಆಗೋಗ್ತದೆ ನೋಡ್ತಾ ಇರಿ. ಏ ರಂಗಪ್ಪ, ಯಾವ್ರಂತ ನಮ್ ಗೌಡ್ರನ್ನ ಬಾಯಿಗೆ ಬಂದಂಗ್ ಬಗ್ಗೆ ಅಲ್ಲ ಈಗ ನೀನು ಹೊರೀರು. ನಮ್ ದ್ಯಾವ್ರು ನಾಗಣ್ಣ ಬಂದ್ರೆ ನಿಮ್ ಚರ್ಮ ಸುಂದು ಚಪ್ಪಿ ಮಾಡ್ಕೊಂಡ್ಬಿಡ್ತಾನೆ ಹೊರೀರು. ಬಂದ್ಯಾನಪ್ಪ, ಒಳ್ಳೆ ಸಮೀಪ ಬಂದ್ಬಿಟ್ಟೆ ನಾಗಣ್ಣ, ಒಳ್ಳೆ ಸಮೀಪ ಬಂದ್ಬಿಟ್ಟೆ. ಪಂಚಾಯತಿ ಕಟ್ಟೆ ಮಧ್ಯೆ ಬರ್ತೀಯಲ್ಲ, ಕತ್ತು ನಾದ್ರಾಗು.
ಬಿಟ್ರೆ ಗೌಡ್ರೆ, ಪಂಚಾಯತಿ ಕಟ್ಟನಾಗ ಆ ನಾಗ ನಮ್ಮೋರ್ನೆಲ್ಲ ದನ ಬಡ್ದಂಗ್ ಬಿಡ್ತಾನೆ ಗೌಡ್ರೆ. ಇವತ್ತ ನಾಗನ್ ಗತಿ ಮುಗಿಸ್ತೇ ಬಿಡಲ್ಲ, ನಡೆಯೋ ಹೋಗೋಣ. ದೇವ್ರಿ, ಆ ನಾಗನಿಗೆ ಏನು ಆದಾಗೆ ನೀನೇ ಕಾಪಾಡ್ಬೇಕಪ್ಪ.
ಹಾಲನೆರೆದ ಜನನ ಮನೆದಾಸನಾಗುವೆ ನಾನು ಸೈರಿ ಪಾಲಿಗೆ ವಿಷವ ಕಕ್ಕೋ ರುದ್ರನಾಗನು ನಾನು ರುದ್ರನಾಗನು ನಾನು ರುದ್ರನಾಗನು ನಾನು ರುದ್ರನಾಗನು ನಾನು ರೋಷ ಬರ್ಬೇಕು ನಿಮ್ಮನ್ ತನ ಪಡ್ದಂಗ್ ಬಡಿಯಾಕೆ ಅಲ್ಲ ಬಡಿಯೋಕಿಂತ ಅವ್ನ್ ಬಂದೇ ಬರ್ತಾನ ಆಗ ನೀವು ಸುಮ್ಕೆ ಇರ್ತೀರಾ ಬಂದು ತಗೊಂಡ್ ಒಂದೇ ಕಿತ್ತ ಡಮಾರ್ ಅನ್ನಿಸ್ತೀರಾ ಆಯ್ತು ಮಗ ನೆಗದ್ ಬೀಳ್ತಾನೆ ಆ ದಿನ ಯಾವಾಗ ಬರ್ತದೋ ಅಂತ ಕಾಯ್ತಾ ಇವ್ನಿ ಬರುತ್ತೆ ಬರುತ್ತೆ ಆದಷ್ಟು ಬೇಗ ಮುಕ್ತ ಏನೋ ಆಗತ್ತೆ ಅವನ್ಗೆ ನಾನ್ ಯಾರು ಅಂತ ಏನು ಗೊತ್ತಿಲ್ಲ ಅಯ್ಯೋ ಯಾಕ್ ಗೊತ್ತಿಲ್ಲ ಶಿವ ನಾನೇ ಎಷ್ಟೋ ಕಿತ್ತ ಹೇಳಿವ್ನಿ ನಮ್ ಗೌಡ್ರು ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ ಚಂದ್ರಾಪಾಳಿ ಚಂದ್ರೇಗೌಡರು ಮನೆ ಬಿಟ್ಟು ಹೊರಗಡೆ ಒಂಟ್ರ ಸಾಕು ನೆತ್ತಿ ಮ್ಯಾಗಿರೋ ಚಂದ್ರ ಕೂಡ ಮೋಡದ ಮರಿಯಾಗಿ ನನ್ಗೆ ಅವತ್ತು ಅಂತಾನೆ ಬೀಸೋ ಗಾಳಿ ಕೂಡ ನಮ್ ಗೌಡ್ರ ಮೀಸೆ ನೋಡಿದ್ರೆ ಸಾಕು ಸಟಕ್ಕಂತ ನಿಂತು ಮುಂದೆ ಹೋಯ್ತದೆ ಆಜು ಬಾಜು ಹಳ್ಳಿನಾಗೆ ನಮ್ ಗೌಡ್ರ ಹೆಸರು ಎತ್ತಿದ್ರೆ ಸಾಕು ಹುಟ್ಟೋ ಮಕ್ಕಳು ಕೂಡ ಒಂದ್ ಗಳಿಗೆ ತಡೆದು ಬಿಡ್ತವೆ ಅವ್ನ ಎದುರಾಕಂತೆ ಅಂತ ಹೇಳಿದ್ರೆ ಅವನ್ ಎಲ್ ಕೇಳ್ತಾನೆ ಹೇಳೋ ಹಾಗೆ ನಾನ್ ಮಾಡ್ತೀನಿ ಏ ಹರಿಶ್ಚಂದ್ರ ಇದೇ ಅವನಿಗೆ ಕಡೆ ಎಚ್ಚರಿಕೆ ಇನ್ನೊಂದ್ ಸಲ ನಮ್ ತಂಟೆಗೆ ಬಂದ್ರೆ ಅವನ್ ಪ್ರಾಣ ಉಳಿಯಲ್ಲ ಅಂತ ಹೇಳ್ಬಿಡು ಅಲ್ಲ ಗೌಡ್ರೆ ಅವನ್ ನಿಮ್ ಮುಂದ್ ನಿಲ್ಲೋಕ್ ಮುಂಚೆ ಸಮಾಧಿಗೆ ಅಳ್ಳ ಕೊಡ್ಬಿಟ್ ಬಾ ಅಂತೀನಿ ಅಳ್ಳ ಯಾರ ಸಮಾಧಿಗೆ ನಿಮಗೆ ಅಲ್ಲ ಅವನ್ ಸಾಯಿಸಿದ್ಮೇಲೆ ಸಮಾಧಿ ಮಾಡೋ ನೀವೇ ಅಲ್ವಾ ಗೌಡ್ರೆ ಓದ್ ಯುಗದಾಗೆ ಹರಿಶ್ಚಂದ್ರನ ಕಾಟ ಕೊಟ್ಟವನು ಆ ನಕ್ಷತ್ರಕ ಈ ಯುಗದಾಗೆ ಈ ಹರಿಶ್ಚಂದ್ರನ ಕಾಟ ಕೊಡೋ ನೀವೇ ನಕ್ಷತ್ರ ನಾನಾಗಂಗೆ ಯಾರಪ್ಪ ಅದು ಇಟ್ಟೋತ್ನಾಗೆ ಬಂದೆ ನಾಗ ಇವತ್ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಿದ್ದೆ ತಗೋಪ್ಪ ಪ್ರಸಾದ ಈಟೋತ್ನಾಗೆ ಈ ಮನೆ ನೀವ್ ಯಾಕವ ಬರ್ಕೋದ್ರಿ ನೀನ್ ಆ ಮನೆಗೆ ಬರೋ ಹಾಗಿಲ್ವಲ್ಲ ಅಲ್ಲಿಗೆ ಬಂದು ಗೌಡ್ರ ಕಣ್ಣಿ ಬಿದ್ರೆ ಏನಾಗುತ್ತೆ ಅಂತ ನಿನಗೇ ಗೊತ್ತಲ್ಲಪ್ಪ ಗೊತ್ತವ ಗೌಡ್ರಿ ತಿನ್ನೋ ಅನ್ನ ಕಾಲಿನಿಂದ ಒದಿತಾ ಇದ್ರಲ್ಲ ಮನಸ್ರ ನೀವು ತಿರುಬೋಕಿ ಬಿಟ್ಟಿ ಕವಳ ಹಾಕೋದಕ್ಕೆ ಇದೇನ್ ಧರ್ಮ ಚತ್ರ ಅನ್ಕೊಂಡೇನೋ ಹೋಗತ್ತಿಗೆ ಯಾಕ್ರಿ ಅವನ್ ಕಂಡ್ರೆ ಹೀಗಾಡ್ತಾರೆ ಅವನ್ಗೊಂದು ತನ್ನ ಹಾಕಿದ್ರೆ ನಮ್ ಗಂಟೆ ಏನು ಹೋಗಲ್ಲ ನಾಗ ಇರಪ್ಪ ಬೇರೆ ಅನ್ನ ತರ್ತೀನಿ ಗಿರಿಜಾ ಗಿರಿಜಾ ನನ್ನ ಮಾತಿಗೆ ಬೆಲೆ ಇಲ್ಲ ನೀ ನನ್ನ ತಾಯಿ ಮ್ಯಾಗೆ ಇನ್ನೊಂದ್ ಏಟ್ ಹಾಕಿದ್ರು ಪರಿಣಾಮ ನೆಟ್ಕಾಕಿಲ್ಲ ಅವು ಸಾರ್ ನೀನ್ ಯಾವ ಊರ್ ತಾಸೆ ಏನೋ ನನಗೆ ಹೇಳಕ್ಕೆ ಹೋಗತ್ತಿಗೆ ಇವ್ರು ನನ್ನ ಹೊಡಿತಾರೆ ಬಡಿತಾರೆ
ಇವ್ರಿಗೆ ಹಕ್ಕಿದೆ. ಮಧ್ಯದಲ್ಲಿ ನೀನ್ ಯಾಕೋ ಬರ್ತೀಯ? ಹೋಗು. ಅವ ಈಗ ನೀನ್ ಇಲ್ಲಿಂದ ಹೋಗ್ತಿದ್ರೆ ನನ್ನಾಣೆ. ಏನೇ ನಿಂತಿದ್ಯಾ? ಹೋಗೊಳಗಡೆ. ಆವತ್ ಏಳ್ ತಿಂದಿದ್ ನೀವಾದ್ರು ಬಾಸುಂಡೆ ಬಿದ್ದಿದ್ದು ನನ್ನೆದೆಗವ. ಅವ ನಾ ನಿಮ್ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ದಿದ್ರು ನನ್ ಮ್ಯಾಗ ಹಾಕವ ಇಷ್ಟೊಂದ್ ಪ್ರೀತಿ ಇಟ್ಕೊಂಡಿದ್ದೀರಾ? ನಾನು ಬಂದೆ ಕಣಪ್ಪ. ಯಾವ ಜನ್ಮದಲ್ಲಿ ನೀನ್ ನನ್ ಮಗನಾಗಿದ್ಯೋ ಆ ಪ್ರೀತಿ ಈ ಜನ್ಮಕ್ಕೂ ಎಳ್ಕೊಂಡ್ ಬಂದಿದೆ. ಮಗನ್ ಪ್ರೀತಿಗೆ ಹೊಟ್ಟೆಲೇ ಹುಟ್ಟಿರ್ಬೇಕು ಅಂತಿಲ್ಲಪ್ಪ. ನಿಜ ಕಣವ. ಯಾಕವ? ನಾಗ ನಂದೊಂದ್ ಮಾತ್ ನಡ್ಸ್ಕೊಡ್ತೀಯಪ್ಪ? ಹೇಳವ. ನಿನ್ ಮಾತನ್ನ ಆಗಕ್ಕಿಲ್ಲ ಅಂತ ಯಾವತ್ ಹೇಳಿದೀನಿ? ಊರಿನ ಜನರೆಲ್ಲ ಗೌಡ್ರ ಕಣ್ರಿ ಹೆದರ್ಕೊಳ್ತಿರುವಾಗ ನೀನೊಬ್ಬ ಮಾತ್ರ ಯಾಕಪ್ಪ ಅವ್ರನ್ನ ವಿರೋಧ ಕಟ್ಕೊಳ್ತೀಯ? ಅವ್ರ ತಂಟೆಗೆ ಹೋಗ್ಬೇಡಪ್ಪ, ಕಂಡು ಕಾಂಡಕ್ಕೆ ಸುಮ್ಮನಿಟ್ಬಿಡು. ನೀನು ಹೇಳವ. ಆ ರಂಗಪ್ಪನ ಹತ್ರ ಇರೋದೇ 7 ಎಕರೆ ಜಮೀನು, ಅದನ್ನು ಕಿತ್ಕೊಂಡ್ಬಿಟ್ರೆ ಅವನ ಹೆಂಡ್ರ ಮಕ್ಕಳನ್ನ ಅವನ್ ಹೆಂಗ್ ತಾನೇ ಸಾಕ್ತಾನೆ? ಅಷ್ಟೇ ಅಲ್ಲ, ಪಾಳ್ಯದಲ್ಲಿ ಬಡವ್ರಿಗೆಲ್ಲ ಗೌಡ್ರು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗವ ಸುಮ್ಕಿರ್ಲಿ? ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ನಿನ್ ಕೈಲಿ ಇರಕ್ಕಾಗಲ್ಲ. ಅನ್ಯಾಯ ಮಾಡದೇ ಇದ್ರೆ ಗೌಡ್ರಿಗೆ ತಿಂದನ್ನ ಮೈಗತ್ತು ಕೊನೆ ಬರೋ ಕೇಳು ನನ್ ತಾಲಿಕ್ ತಾನೇ. ಅವ ಯಾಕೆ ಎಲ್ಲ ಮಾತಾಡ್ತಾ ಇದ್ದೀರಾ? ನನ್ ಮ್ಯಾಗ ನಂಬಿಕೆ ಇಲ್ಲ? ಧೈರ್ಯವಾಗಿ ಹೋಗವ, ನಿಮ್ಮ ಮನೆಗೆ ಹೋಗಿ. ಜನಗಳೇ, ಪ್ರತಿ ವರ್ಷದಂತೆ ಈ ವರ್ಷದ ಜಾತ್ರೆಯಲ್ಲೂ ಈ ಟಗರು ಪಂದ್ಯ ಇಟ್ಟಿದ್ದೀವಿ. ಈ ಪಂದ್ಯಕ್ಕೆ ಯಾರು ಟಗರು ಬರದೇ ಇದ್ದುದರಿಂದ ಈ ನನ್ನ ಟಗರು ಕಾಳನಿಗೆ ಮೊದಲನೇ ಬಹುಮಾನ. ನಿಲ್ಸಿ, ಬಹುಮಾನ ತಗೊಳಕ್ಕೆ ಅಷ್ಟ್ಯಾಕೆ ಅವಸರ ಪಟ್ಟಿಲ್ರಿ? ಪ್ರತಿ ವರ್ಷದಂತೆ ಈ ವರ್ಷನು ನಮ್ ರಾಮಂಗೆ ಮೊದಲನೇ ಬಹುಮಾನ. ಪಟೇಲ್ರೆ, ಬೇಗ ನಿಮ್ಮನೆಗೆ ಮಸಾಲೆ ಅರ್ಥ ಕಳಿಸಿ, ನಿಮ್ ಟಗರ್ನ ಬಿರಿಯಾನಿ ಮಾಡ್ಬೇಕಾಗುತ್ತೆ. ಬಿರಿಯಾನಿ ಮಾಡೋದ್ ಯಾರ್ ಟಗರು ಅಂತ ಗೊತ್ತಾಗುತ್ತೆ? ಮೊದ್ಲು ಆ ಕಾಡ ಕಿಳಿಸು. ಇಳಿಸ್ತೀನಿ ರಮಾ, ತೋರ್ಸ ನಿನ್ ವರ್ಸೇನ. ಬಾಬಾ 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 ಬಾಬಾ
ಜಾಣ್ಮರಿ ಪಟೇಲ್ರೇ, ಬಿರಿಯಾನಿ ನಂಗೊಂದ್ ಸ್ವಲ್ಪ ಕಳಿಸ್ಕೊಡಿ. ಈ ರಾಮ ಬತ್ತಿರ ಗಂಟ ಯಾವ ಟಗರು ಗೆಲ್ಲ ಕಾಯಕಿಲ್ಲ, ಮುಗಿಸ್ಲೇ ಬೇಕು. ಏ ಕಣ ಕೆಂಚ, ಏ ರಾಮ, ಆ ಪಟೇಲ್ ಟಗರ್ಗೆ ಏನ್ ಹೊಡ್ತ ಕೊಟ್ಟಿಯೋ, ಒಂದೊಂದು ಗುದಿತಿದ್ರೆ ವಾ ಬಲ ಮಜವಾಗಿತ್ತು. ಯಾರ ನೀವು? ವರ್ಷ ತೋರ್ಸಕ್ ಬಂದಿದ್ದೀವಿ. ವರ್ಷನಾ? ಬಂದ್ರ ಬನ್ನಿ. ತೋರ್ಸಕ್ ಬಂದಿದ್ದೀರಾ ರಾಮ? ಲಕ್ಷ್ಮು, ಯಾರ ದಾಂಡಿಗ್ರು? ಅವ್ರಾಕ್ ನಮ್ ರಾಮನ್ ಹೊಡಿಯಾಕ್ ಬಂದ್ರು? ಇವತ್ ನಮ್ ರಾಮ ಪಟೇಲ್ ಟಗರ್ನ ಪಂದ್ಯದಲ್ಲಿ ಸೋಲಿಸ್ಬಿಟ್ಟ, ಅದಕ್ಕೆ ಹಂಗ. ಓಯ್ ರಾಮ, ಹೌದಲ್ಲ ಸಬಾಸ್. ಲಕ್ಷ್ಮು, ಹಿಂಗೆಲ್ಲ ಒಂಟಿಯಾಗಿ ಒಳೆ ತಾವ್ ಬರ್ಕೂಡ್ದು, ಗೊತ್ತಾಯ್ತಾ? ಅಡಿ ಯಾಕ್ ಬರ್ಬಾರ್ದು? ಯಾಕ ಈಗ ನಾನ್ ಬರ್ದೆ ಹೋದ್ರೆ ಆಗ್ತಿತ್ತಲ್ಲ, ಅದೇ ಆಗ್ತಿತ್ತು. ಏನಾಗ್ತಿರ್ಲಿಲ್ಲ, ನಾನೇನ್ ಎದ್ರು ಪುಕ್ಲಿ ಅಲ್ಲ. ನಾನು ರಾಮ ಸೇರಿ ಆ ಧಾಂಡಿಗ್ರನ್ ಸಿಗತ್ ತೋರಣ ಕಟ್ಟಿ ಆ ತೆಂಗಿನ ಮರಕ್ಕೆ, ಏ ನೋಡು ಆ ತೆಂಗಿನ ಮರಕ್ಕೆ ನೇತಾಕ್ಬಿಡ್ತಿದ್ವಿ. ನೇತಾಕ್ಬಿಡ್ತಿದ್ದೆ, ಮುಖ ನೋಡು. ಕೈಯಲ್ಲ ಆಗ್ತಿದ್ರು ಜಂಬ ಮಾತ್ರ ಚೆನ್ನಾಗ್ ಹೊಡಿತೇ ನೀನು ಇಟ್ ಮೇಲೆ ಅವ್ರೆ ಕಾಳ್. ಗಂಡ್ಬಿರಿ ಬಾರೆ. ಏನು? ನಾನು ನಾನ್ ಗಂಡ್ಬಿರಿನಾ? ನಿನ್ನ ನಿನ್ನ ನಾಗ ನಾಗ ಏನೋ ಹಳೆ ಪರಿಚಯ ಅಂತ ಸುಮ್ಕೆ ಬಿಟ್ಟಿದ್ದೀನಿ. ಬೇರೆ ಯಾರಾದ್ರೂ ಈ ಮಾತಾಡಿದ್ರೆ ಅವ್ರನ್ನ ಏನ್ ಮಾಡ್ತಿದ್ದೆ? ಏನೇ ಮಾಡ್ತಿದ್ದೆ? ಏನ್ ಮಾಡ್ತಿದ್ದ? ಏನ್ ಮಾಡ್ತಿದ್ದ? ಏನು
ಸುಮ್ಕೆ ಹಂಗ ಹೋಗ್ತಿದ್ದೆ. ಇವತ್ ನಾಗ ಎದ್ದು ಯಾರ ಮುಖ ನೋಡೋಣ? ಏ ರಾಮ ತೋರ್ಸ ನಿನ್ ವರ್ಚನ. ಲಕ್ಷ್ಮೂ, ನಮ್ ರಾಮ ಪ್ರಾಣಿ ಆಗಿದ್ರು ಪ್ರಾಣ ಕಾಪಾಡದಲ್ಲ ಅಂತ ನಿಯತ್ ಇಟ್ಕೊಂಡವನೆ. ನೀನು ಇದೀಯ ಮನೆಗ್ ಬಂದ್ ನೋಡ್ಕೋತೀನಿ. ಅವ್ನ್ ನೋಡ್ಕೊಳೋದಿರ್ಲಿ, ನಿನ್ ಮನೆಗ್ ನಡಿ. ನಾ ಹೋಗಲ್ಲ. ಹೋಗಲ್ಲ ಅಂತೀನ, ಜಗಳ ಗಂಟಿ ನಡಿ. ನೀವು ಚೆಂದಾಕಿದ್ದೀರಾ? ಒತ್ತಮ್ಮೆ ಬಂದೆ ಕಣವು. ಏನೇ ತಪ್ಪಿಸಿದ್ರು ವರ್ಷಕ್ಕೊಂದ್ಸಲ ಬರೋಣ, ಮೂರ್ ಜಾತ್ರೆಗೆ ಮಾತ್ರ ತಪ್ಪಿಸ್ಕೊಳ್ಳಲ್ಲ. ಎಲ್ಲಾರ ಬಿಟ್ಟವರುಂಟಾ? ನಾ ಬಂದ್ರ ತಾನೆ ನಮ್ಮಪ್ಪ ಭೀಮೇಶ್ವರಪ್ಪನ ರಥ ಅಲ್ಗಾಡೋದು. ತಕೊಳವು ಪ್ರಸಾದವಾ. ಎಲ್ಲ ಇವಳ ಲಕ್ಷ್ಮೂ, ಅದ್ಯಾಕೆ ಅಂಕೂತಿದ್ಯಾ? ಬಂದ್ ಪ್ರಸಾದ ತಕೋ, ಕಳ್ಳಪುರಿ ತಕೋ. ನಂಗೇನ್ ಬೇಡ, ನೀನೆ ತಿನ್ಕೋ. ತಕೊಳಪ್ಪ, ನಾನು ಚಿಕ್ಕ ವಯಸ್ಸಿನಾಗಿಂದ ನೋಡ್ತಾನೆ ಅವನಿಗೆ. ನಾ ಜಾತ್ರೆಗೆ ಬಂದು ಗಂಟು ಬಿಚ್ಚೋದೆ ತಡ, ಪುಸ್ತಕಂತ ಬಂದು ಮಗಲಾ ಕೂತ್ಕೊತಾ ಇದ್ದೆ. ಇವತ್ತೇನಾಗೈತೆ ನಿನ್ಗೆ? ನಾನು ನೋಡ್ತಾನೆ ಇದ್ದೀನಿ. ಅದ್ಯಾಕೆ ಅವನ್ನ ಕಂಡ್ರೆ ಹುಮ್ಮಂತ ಇದ್ಯಾ? ಹುಮ್ಮಲ್ಲ, ಗುರ್ರಂತ ಅವಳೆ. ಅದೇನ್ ವಿಚಾರಿಸು ವಿಚಾರಿಸು. ಮತ್ತೆ ಗಂಟು ಬೀರಿ ಜಗಳ ಗಂಟಿ ಅಂದ್ರೆ ಕೋಪ ಬರಲ್ವಾ? ಅದಕ್ಕ ಕೋಪ ತಾಯವಾ? ನೀನೇ ಹೇಳು, ನದಿ ತಾವಕ್ಕೆ ಹೆಣ್ಮಕ್ಳು ಒಂಟಿಯಾಗಿ ಹೋಗೋಕಾಯ್ತದ? ಏನಾರ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಬಿರ್ನೆ ಒಂದ್ ಜಂಟಿ ನೋಡಿ ಗಂಟಾಕು, ತಂಟೆ ಇರಾಕಿಲ್ಲ. ಆ ಮಾತು ಇದ್ದಿದ್ರೆ ಸರಿ, ಏನಾದ್ರೂ ಕುಂಟದಪ್ಪ ಹೇಳ್ತಾಳೆ, ನಾನು ಹುಡುಕ್ತಾನೆ ಇದ್ದೀನಿ. ಹಾ, ಸರಿಯಾಗಿರೋ ಆಸಾಮಿನ ಹುಡುಕು, ಇಲ್ದಿದ್ರೆ ಮಂಕ್ರಿಯಾಗಿ ಗಂಡನ ಎತ್ಕೊಂಡೋಗಿ ಸಂತ್ಯಾಗ ಹರಾಜ್ ಹಾಕ್ಬಿಡ್ತಾಳೆ. ನೋಡೋ ನೋಡು, ಇಬ್ಬರು ದಿಮ್ಮಿ. ಏನಂದೆ? ನಾ ಬಿಬ್ಬರ್ ದಿಮ್ಮಿನ, ನೀನೇ ಗುಬ್ಬನ್ ಗುಸ್ಕ. ಸರಿ ಕುತ್ಕೋ. ಬೇಡ ಬಿಡು, ನಮ್ಮಪ್ಪನ ಮನೆ ಗಂಟೆನ ಹೋಯ್ತು. ತಗ ತಿನ್ನು. ನೀ ತಿಂದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಒಳ್ಳೆ ಹುಡುಗರು. ಏಟೆ ಆಗ್ಲಿ, ಮೆಣಸಿನ್ಕಾಯಿ ಬೆಳೆಯೋರ್ ಮನೆ ಅಲ್ವಾ? ಕಾರ ಚುರ್ರ ಅಂತ ನೆತ್ತಿಗೆ ಇರ್ದಂಗೆ ಕೋಪ ಸ್ವರ್ರ ಅಂತ ಏರ್ಬಿಡ್ತದೆ. ಏ ಮಿಟುಗ್ಲಾಡಿ, ನಿಂಗ್ ನಗದ್ ಬೇರೆ ಬರ್ತದ? ಇವತ್ ಇಟ್ ಸಾಕು ಇಟ್ ಸಾಕು. ಹೇಳಾರಮ್ಮ ಲಕ್ಷ್ಮಿ, ಲಕ್ಷ್ಮಿ ಒಳ್ಳೆ ಚಿನ್ಕುರಿ ಆಡ್ದಂಗ ಆಡ್ತಾಳೆ, ಒಂದ್ ಜಾಗದಾಗ ಇರೋಕಿಲ್ಲ. ಎಲ್ಲ ಇವಳ ಏನ್ ಮಂಗನಂಗೆ ಮೇಲ್ಗಡೆ ಕುಂತ್ ಬಿಟ್ಟಿದ್ಯಾ? ಲಕ್ಷ್ಮಿ, ನಾ ಬರ್ತೀನಿ. ಮೇಲಕ್ ಬತ್ತೀಯಾ? ಏನೇ ಇಲ್ಲಿದೆ? ಊರ್ಗ್ ಹೋಗ್ ಬರ್ತೀನಿ. ಹಿಂದೆ ಮತ್ತೆ ಮುಂದಿನ ವರ್ಷ ತಾನೇ ನಿನ್ ದರ್ಶನ? ಹೌದು, ಮತ್ತೆ ದಿನ ಬಂದ್ ಹೋಗೋಕೆ ಇಲ್ಲೇನಾಯ್ತ ಕೆಲ್ಸ? ಏನು, ನೂರ್ ಮೈಲಿ ಬಂದ್ ಹೋಗ್ಬೇಕು, ಎಡು ಬಿದ್ರೆ ಸಿಗುತ್ತಪ್ಪ ಎಡ್ತೋರೆ, ದಿನ ಬಂದ್ರೆ ಗಂಟ್ ಹೋಗುತ್ತಾ? ಇಲ್ವಾ ಮತ್ತೆ, ಇಪ್ಪತ್ತಾರು ಗಂಟೆನೂ ನಿನ್ ಮುಂದೆನೆ ಕುಂತಿದ್ರೆ ನನಗೂ ಮೆಣಸಿನ್ಕಾಯಿಗೂ ಏನಾಯ್ತ ಯತ್ವಾಸ? ತೋಟ ನಿಮ್ ತಾತ ನೋಡ್ಕೋತಾನ? ಏ ಮಾತಾಡಿದ್ರೆ ಯಾಕಂಗ್ ಸಿರ್ ಅಂತೀಯ? ನಗನಂತ ಮಾತಾಡಕ್ಕೆ ಬರಲ್ವಾ ನಿಂಗೆ? ನಂಗ ಅದೆಲ್ಲ ಬರಕ್ಕಿಲ್ಲ, ಕಲ್ಸ್ಕೊಡ್ತೀಯ? ದಿನ ಬಂದ್ರೆ ನಾನೇ ಕಲ್ಸ್ಕೊಡ್ತೀನಪ್ಪ. ಹಾ, ಕಲ್ಸ್ಕೊಡ್ತೀಯ? ಇಟ್ಟು ಬಸ್ಸಾರ್ ಸಿಕ್ಕಿದ್ರೆ ಚೆನ್ನಾಗ್ ಉಣ್ಣೋದ್ ಕಲ್ಸ್ಕೊಡ್ತೀಯ ಅಷ್ಟೇ. ಗೊತ್ತಾಯ್ವು? ನಂಗ್ ಗೊತ್ತಾಯ್ತಾ ಬತ್ತಿನ ಕಣವು? ನಾಗಣ್ಣ, ಅಕ್ಕಿ ರೊಟ್ಟಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಹಾ, ಅದ್ರ ಜೊತೆ ಕಾಯಿ ಚಟ್ನಿ ಇದ್ರಂತೂ ಬಹುಮಜವಾಗಿರ್ತೇ. ತಗೋ ಕಾಲಿ ತಿನ್ಕೋ. ನಾ ಬತ್ತಿನ ಕಣವ? ಸರಿ ಲಕ್ಷ್ಮೂ, ನಾ ಬತ್ತೀನಿ. ಹೋಗ್ಬಿಟ್ವಾ. ನಮ್ ನಾಗಣ್ಣ ನೋಡೋದಕ್ಕೆ ಒರಟಾಗಿ ಕಂಡ್ರು, ಹೃದಯ ಹೂವಿನಾಗೆ ಕಳ್ಳ ಕಪಟ ಗೊತ್ತಿಲ್ದೇ ಇರೋ ಎಳೆಯೇ ಮಗುನಂತ ಮನಸ್ಸು. ¶¶
ಮೆಸೇಜ್ ಆಗಿ ಬಂದಿದ್ದು. ಇಲ್ಲೇ ಇಟ್ಟಿದ್ದೆ, ಮರ್ತೋದ್ನಲ್ಲ. ನೀನ್ ನೋಡ್ದಾನ ರಾಮ? ನಾನು ಇಲ್ಲಿದ್ದೀನಿ ಅದನ್ ಕೇಳಿದ್ರೆ ಮರ್ತಿದ್ ನಿನ್ನಲ್ಲ, ನನ್ ಚೌಕಾನ. ಚೌಕಾನ? ಯಾರ್ದು? ನಂದು. ನಿಂದ? ಎಲ್ಲಿದೆ? ಎಲ್ಲಿದೆ ಅದನ್ನ ಹುಡುಕ್ತಾ ಇದ್ದೀನಿ. ಎಲ್ಲಿದೆ? ಅಲ್ಲಿದ್ಯಾ? ಆಗ್ತೇನೆ ನೋಡು. ನಾನು ಅದನ್ನ ಹುಡುಕ್ತಾ ಇದ್ದೀನಿ. ಎಲ್ಲಿದೆ? ನಿನ್ ತಾವೇ ಮಾಡ್ಕೊಂಡು ಸುಳ್ಳು ಹೇಳ್ತಾ ಇದೀಯಾ? ಸುಳ್ಳು ಹೇಳ್ತಾ ಇದೀನ? ನನ್ನ ಹತ್ರ ಎಲ್ಲಿದೆ? ಇದು ಚೌಕ. ಚೌಕ? ಚೌಕ ಚೌಕ ಚೌಕ. ತಗೊಳ್ಳಿ. ಬೇಡ ಬೇಡ ತಗೊಳ್ಳಿ. ನೀನೇ ಮಡಿಕೋ. ಬೇಡ ತಗೊಳ್ಳಿ. ಬೇಡ ನೀನೇ ಮಡಿಕೋ. ಬೇಡ ತಗೊಳ್ಳಿ. ಹೊಸ ತಗೋತೀನಿ ಮೇಘ, ನೀನೇ ಮಡಿಕೋ. ಈಗ ಗೊತ್ತಾಯ್ತು ಏನು ಈ ಚೌಕ ಯಾಕೆ ಬಿಟ್ಟು ಹೋಗಿದ್ದು ಅಂತ. ಯಾಕೆ ಇದನ್ ತಗೊಳಕ್ ಬಂದು ನನ್ ನೋಡ್ಬೋದು ಅಂತ ತಾನೆ? ಹೋಗಲೆ, ಬಂದ್ಬಿಡ್ತೀನಿ ಇವಳು ನೋಡಕ್ಕೆ. ಹೋಗೆ ನಾಗ. ನಿಮ್ಮನ್ ನೋಡ್ಬೇಕು ಅಂತ ನಂಗೂ ಅನ್ಸ್ತಿತ್ತು. ನಿಮ್ ಮೀಸೆ ನೋಡ್ತಾ ನೋಡ್ತಾ ನಂಗ ಆಸೆ ಹೆಚ್ಚಾಗ್ತಿತ್ತು. ನಿಮ್ ಕನ್ಸ್ ಕಾಣ್ತಾ ಕಾಣ್ತಾ ನನ್ ಮನ್ಸು ಹುಚ್ಚಾಗ್ತಿತ್ತು. ವಾಡ್ದಂತೆ ಯಾಕ್ಲಾ ಪುಟ್ ನಂಜ, ಪುಟ್ ನಂಜಿಗ್ ವಾಡ್ದಂತೆ ಮೂಲಂಗಿ ಮಾತ್ಕೆಲ್ಲ ಮೂಳೆ ಮುರ್ದಂಗ್ ವಾಡ್ದಂತೆ, ಮೂಲಂಗಿ ಮಾತ್ಕೆಲ್ಲ ಮೂಳೆ ಮುರ್ದಂಗ್ ವಾಡ್ದಂತೆ ಯಾಕ್ಲಾ ಪುಟ್ ನಂಜ, ಪುಟ್ ನಂಜಿಗ್ ವಾಡ್ದಂತೆ ಯಾ. ರಮಣ ಯಾಕ್ಲಾ? ರಮಣ ನೀ ಬಂದೆ? ಓ ನಿನ್ಗೆ ಹೇಳ್ದೆ ಬಂದ್ಬಿಟ್ಟೆ ಅಂತಾನಾ? ಏನು ಮಾಡೋದು, ಆ ನಿನ್ನ ಅಕ್ಕ ಲಕ್ಷ್ಮಿ ಜಗಳದಾಗೆ ನಿಂಗೆ ಹೇಳೋದೇ ಮರ್ತು ಬಿಟ್ಟಿದ್ದೆ. ನಾನೀಗ ಹೋಗಿ ಬರ್ತೀನಿ, ನೀ ಮನೆಗೆ ಹೋಗು. ಬಡ ಬಡ ಬಡ, ನಾ ಬರ್ತೀನಿ ಅಂದ್ರೆ ನೀನು ನಿಮ್ಮ ಅಕ್ಕಂಗೆ ಹೇಳ್ಬಿಡ್ತೀಯ? ನಾ ಊರಿಗೆ ಹೋಗಿ ಬರ್ತೀನಿ, ನೀನು ಮನೆಗೆ ಹೋಗು. ಅಣ್ಣ ಎಲ್ಲಿ ನಿಲ್ಸಿದ್ದೆ ಹೇಳು. ಯಾಕ್ಲಾ ಪುಟ್ ನಂಜ, ಪುಟ್ ನಂಜಿಗ್ ವಾಡ್ದಂತೆ ಯಾಕ್ಲಾ ಪುಟ್ ನಂಜ, ಪುಟ್ ನಂಜಿಗ್ ವಾಡ್ದಂತೆ ಸೋರೆಕಾಯಿ ಮಾತ್ಗೆಲ್ಲ ಸೊಂಟ ಮುರ್ದಂಗ್ ವಾಡ್ದಂತೆ ಸೋರೆಕಾಯಿ. ಏನ್ ರಮಣ್ಣವ್ರೆ, ಮನೆಗ್ ಹೋಗಾಕಿಲ್ವಾ? ಬಿಸಿಲ್ ನೆತ್ತಿಗೇರ್ತಾಯ್ತೆ, ನೀವು ಮನೆಗ್ ಹೋಗಿ, ಪಾಳ್ಯದಾರಿ ನನಗೆ ಗೊತ್ತೈತೆ. ಆ ರಮಣ್ಣವ್ರೆ ನಿಮ್ಮ ಅಕ್ಕಂಗೆ ಹೇಳಿ ಒಸಿ ಚೆಂದಾಗಿ ತಿನ್ನಿ, ಮುಂದಿನ ವರ್ಷ ಬರೋ ಜಾತ್ರೆನಾಗೆ ಸಾಕತ್ತ ಕೊಬ್ಬಿರ್ಬೇಕು. ಏನು ನೀವು ಮನೆಗ್ ಹೋಗಿ. ಇವತ್ತು ಇಲ್ಲಿ ಅದಿದ್ದು ಇವತ್ತೇನು ಇವತ್ತೇನು ಮುಣಿಸ್ಕೊಂಡು ನಿಂತು ಬಿಟ್ಟಿದ್ದೀರಾ? ಏನಾದ್ರೂ ವಿಸಿ ಆಯ್ತಾ? ಇದು ವಿಸಿಯಾ? ತಕ್ಕಡಪ್ಪ, ಇವತ್ತೇನು ಅಕ್ಕ ತಮ್ಮ ಇಬ್ರು ಒಟ್ಟಿಗೆ ಅಟ್ಕಾಸ್ಕೊಂಡ್ಬಿಟ್ಟಿದ್ದೀರಾ? ಲಕ್ಷ್ಮಿ ಹಾವು ಹಾವು. ಗೊತ್ತು, ಸಾಕ್ ನೀನ್ ಹುಡುಗಾಟ. ಎದ್ರುಕೊಂಡು ಹೋಗ್ತಾಳೆ ಅಂತಂದ್ರೆ ನಿಗರ್ಕೊಂಡು ಹೋಗ್ತಾಳಲ್ಲ ಗಂಡ್ಬಿರಿ. ಮಾತು ಮುಂಚೆ ಗಂಡ್ಬಿರಿ ಗಂಡ್ಬಿರಿ ಅನ್ಬೇಡ. ಮತ್ತಿನ್ನೇನು ಜಗಳ ಗಂಟಿ ಇಲ್ಲ? ಅನ್ನು ನೋಡೋಣ. ಜಗಳ ಗಂಟಿ ಅನ್ನು ನೋಡೋಣ. ಜಗಳ ಗಂಟಿ ಅನ್ನು ನೋಡೋಣ. ಅರೆ ಜಗಳ ಗಂಟಿ ಅಂತಿದ್ದೀನಲ್ಲ ನಿನ್ನ. ನೋಡು 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 ನೋಡು, ಈ ಆಟ ಎಲ್ಲ ನಮ್ ತಾಳ್ಕೋಬೇಡ ಅಮ್ಮನೆ, ಸುಮ್ಕೆ ಮನೆಗೆ ಹೋಗು. ನಾ ಹೋಗೋದಿಲ್ಲ. ಹೋಗೋದಿಲ್ಲ? ನಾನ್ ಹೋಗೋದಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ, ಕೈ ಕಾಲ್ ಕಟ್ಟಿ ನಿಮ್ಮ ಅವ್ವಂತ ಎಳ್ಕೊಂಡು ಹೋಗಿ ಸೊಂಟ ಮುರಿಸ್ತೀನಿ.
ಸೋಲದ ಬಂದೆ ಕರಿಯುವಿಯ ತಕ್ಕ ದೂರ ಕರಿಯುವಿಯ ತಕ್ಕ ಹೋಗಿ ಹೋಗಿ ಕಚೇರಿ ಹೋಗಿ 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 ಬಾಯ್ಪಟ್ಟಿ ಹೋಗಿ ನಿನ್ನ ಕಣ್ಣನ್ ಮುಂದೆ ನಡೆಯೋಲ್ಲ ನಿಂದೆಯೋಲ್ಲ ನಿನ್ನ ಸಿಟ್ಟಿರೋಲ್ಲ ನಿನಗಿಂತ ನಾನು ಸೋಲೋಲ್ಲ ನಿನ್ನ ಕಣ್ಣನ್ ಮುಂದೆ ನಡೆಯೋಲ್ಲ ನಿಂದಿಡದೆಯೋಲ್ಲ ನಿನ್ನ ಸೆತ್ತಿರೋಲ್ಲ ನಿನಗೆಂದು ನಾನು ಸೋಲೋಲ್ಲ ಜೀವನದಾಗ ಇನ್ನೇನಾಯ್ತವ ಸಂತೋಷನ ನಾಲ್ಕು ಜನಕ್ಕೆ ಹಂಚ್ಕೊಂಡು ಬದುಕಬೇಕು ಬರೋ ಕಷ್ಟನ ಒಬ್ನೇ ಅನುಭವಿಸ್ಬೇಕು ಇದು ನಿಮ್ಮಂತವ್ರು ಹೇಳ್ಕೊಟ್ ಪಾಠ ಅಲ್ವಾ ಬತ್ತಿನವ ಬತ್ತಿನ ಬಿಟ್ರೆ ಮೀನಾಕ್ಷಿ ನಾಗ ನಮ್ಮ ಪಾಳ್ಯಕ್ಕೆ ವರಪ್ರಸಾದ ಇದ್ದ ಹಾಕ್ತಾನೆ ಅವನಿರೋದ್ರಿಂದಲೇ ಅಲ್ವೇ ಬಡವರು ಸ್ವಲ್ಪನಾದ್ರೂ ನೆಮ್ಮದಿಯಿಂದ ಉಸಾಡ್ತಾ ಇರೋದು ನಿಜ ಕಣೆ ಅವನು ಒಂದು ಮದುವೆ ಅಂತ ಮಾಡಿಕೊಂಡು ನಾಲ್ಕು ಜನರ ಹಾಗೆ ಮನುಷ್ಯನಾದ್ರೆ ಅಷ್ಟೇ ಸಾಕು ನಾಗ ನೀನ್ ಯಾಕೋ ಇಲ್ಲಿಗೆ ಬಂದೆ ಜಾತ್ರೆಗೆ ಹೋಗಿದ್ದಲ್ಲ ಪ್ರಸಾದ ಕೊಟ್ಬಿಟ್ಟು ಹೋಗುವ ಅಂತ ಬಂದೆ ತಕ್ಕಳ್ಳಿ ಪ್ರಸಾದ ನಾನೇ ಬಂದು ತಗೊಳ್ತಾ ಇದ್ದೆ ನೀನ್ ಯಾಕಪ್ಪ ಇಲ್ಲಿಗೆ ಬಂದೆ ಮೊದ್ಲು ಹೋಗಪ್ಪ ಅದ್ ಯಾಕವ ಇಟ್ಟು ಎದ್ರುಕೋತೀರಾ ಅವ ಅವ ಜಾತ್ರೆನಾಗೆ ಆ ದ್ಯಾವನ್ನ ಏನ್ ಕೇಳ್ಕೊಂಬಂದೆ ಗೊತ್ತಾ ಏನ್ ಕೇಳ್ಕೊಂಡೆ ಈ ನನ್ನವ್ವ 100 ವರ್ಷ ಸುಖವಾಗಿ ಸುಮಂಗಲಿಯಾಗಿರ್ಲಪ್ಪ ಅಂತ ಕೇಳ್ಕೊಂಬಂದೆ
ಹೊಟ್ಟೆಯಲ್ಲಿದೆ, ನನ್ನ ಮುಖದಲ್ಲ. ನನಗೆ ಬೇಡ, ನಾ ತಿನ್ನೋಕಿಲ್ಲ. ಯಾಕೆ? ನೀನ್ ತಿನ್ಸಿದ್ರೆ ನಾ ತಿನ್ನೋದು. ಅಯ್ಯ ಎಳೆ ಮಗು. ಹ್ಮ್ ಹೌದು, ಮತ್ತೆ ನಿನಗ್ ಗೊತ್ತಿಲ್ಲ, ನನ್ಗೆಲ್ಲ ಗೊತ್ತಮ್ಮಿ. ಊಟ ಕುಂತಾಗ ಎಂಡ್ರು ತಾಯಿ ಆಗಿರ್ಬೇಕು ಅಂತ ನಮ್ ಮೇಡ್ರ ಹೆಡ್ತಿ ಮೀನಾಕ್ಸವ ಹೇಳ್ತಾ ಇರ್ತಾರೆ. ಪರವಾಗಿಲ್ವೇ, ಎಷ್ಟೊಂದ್ ವಿಷಯ ತಿಳ್ಕೊಂಡಿದ್ಯಾ. ಯಾಕೇನಾತು? ಅದಕ್ಕೆ ತಿನ್ಸಲ್ಲ ಅಂದಿದ್ದು, ನೀನೇ ತಿನ್ಕೋ. ಅಯ್ಯಯ್ಯ ಲಕ್ಷ್ಮೋ, ಅದೇಟ್ ಬೇಕು ಕೋಪ ಬಂದ್ಬಿಡ್ತಿದೆ ನಿಂಗೆ? ನಾನು ನಗ್ಸಾರಕಂಗ್ ಮಾಡಿದ್ರೆ ಈಗ ಕೋಪಿಸ್ಕೊಂಬಿಡದ? ಲಕ್ಷ್ಮೋ ಲಕ್ಷ್ಮೋ ಒಂದ್ ಕಿತ್ತ ನಗು. ಲಕ್ಷ್ಮೋ ಲಕ್ಷ್ಮೋ ಅರೆ ಟ್ರ ಲಕ್ಷ್ಮೋ ಅರೆ ಲಕ್ಷ್ಮೋ. ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ, ಕಿಟ್ಟಿ ಮೇಲೆ. ಲಕ್ಷ್ಮೋ ಲಕ್ಷ್ಮೋ ಎರಡಾರ್ಲಿ ಹನ್ನೆರಡು, ಎರಡೇಳ್ಳಿ ಹದಿನಾಲ್ಕು, ಎರಡೆಂಟ್ಲಿ ಹದಿನಾರು, ಎರಡೊಂಬತ್ತಲಿ ಹದಿನೆಂಟು, ಎರಡ್ ಹತ್ತಲಿ ಇಪ್ಪತ್ತು. ಮೆತ್ತಿಗೆ ಕೊಡಯ್ಯ, ಕಿವಿ ಕಿತ್ತೈತೈತೆ. ಮೆತ್ತಿಗೆ ಹೇಳಿದ್ರೆ ಎಲ್ಲಾ ಹುಡುಗರಿಗೂ ತಿಳಿಬೇಕಲ್ಲ ಗೌಡ್ರೆ. ತಲೆ ಅಳ್ತೆ ಮಾತಾಡ್ಬೇಡ, ಹೇಳ್ದಷ್ಟು ಕೇಳು. ಆಗ್ಲಿ ಗೌಡ್ರೆ. ಮಕ್ಕಳೇ ಇವತ್ತಿ ಮಗ್ಗೆ ಸಾಕು, ಲೆಕ್ಕದಲ್ಲಿ ಪ್ರಶ್ನೆ ಕೇಳ್ತೀನಿ, ಒಬ್ಬೊಬ್ಬರಾಗಿ ನಿಂತು ಉತ್ತರ ಹೇಳಿ. ಗೌಡ್ರೆ ತಮ್ಮಿಂದಲೇ ಪ್ರಾರಂಭ ಮಾಡೋಣ. ನಿನ್ನೆ ಹೇಳ್ಕೊಟ್ ಲೆಕ್ಕ ಆರು ನಾಲ್ಕು. ಓ ಗೊತ್ತು ಗೊತ್ತು, ಆರು ನಾಲ್ಕು ಹನ್ನೆರಡು. ಆರು ನಾಲ್ಕು ಹನ್ನೆರಡಲ್ಲ ಗೌಡ್ರೆ, ಆರು ನಾಲ್ಕು ಹತ್ತು. ಚಂದ್ರಪಳ್ಳಿ ಚಂದ್ರೇಗೌಡ್ರ ಮಗ ಈ ರಾಜೇಗೌಡ ಹೇಳದ್ಮೇಲೆ ಮುಗೀತ್. ಆರು ನಾಲ್ಕು ಹನ್ನೆರಡು ಅಂದ್ರೆ ಅದ್ ಹನ್ನೆರಡೇ ಆಗ್ಬೇಕು. ಚೌಕಾಸಿ ಅಪ್ಪರ ನಂತ ನಡೆಯಕ್ಕಿಲ್ಲ. ಲೆಕ್ಕ ಯಾರಪ್ಪನ ಸೊತ್ತು ಅಲ್ಲ, ಚೋಟ್ ಉದ್ದ ಇದೆಯಾ? ಎಷ್ಟೊಂದು ದುರಹಂಕಾರದ ಮಾತಾಡ್ತಿದೀಯ. ನಿಮ್ಮ ಅಪ್ಪನ ದಾರಿಲಿ ನೀನು ನಡೆದು ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ. ಏನೇನಾರ ಅಪ್ಪ ಗಿಪ್ಪ ಅಂತ ಶಾನೆ ಮಾತಾಡ್ತೀರಾ? ದೌಡ ಲುದ್ರದತ್ತು ಉಸ್ಸಾರ್. ದೊಡ್ಡವರು ಗುರುಗಳನ್ನು ಗೌರವಿಲ್ಲದೆ ಬಾಯಿ ಬಂದಂಗ ಮಾತಾಡ್ತಾ ನನಗೆ ಎದುರು ಬಾರಿಸ್ತಾ ಇದೀಯಾ? ಬಡವ ಎಷ್ಟ್ರೇ, ನನ್ನ ಮಗನ ಮೇಲೆ ಕೈ ಎತ್ತುವಷ್ಟು ಹೊಗರು ಬಂತೇನ್ರಿ ನಿಮಗೆ? ಪರದೆ ಇರ್ತದಾ? ದೇವಸ್ಥಾನದ ಪುಳಿಯೋರೆ ತಿಂದು ತಿಂದು ಮೆದುಳು ಮೈಯ ಎರಡು ಬಳಸ್ಕೊಂಡವ್ರೆ ಅಲ್ರಿ ಮೇಸ್ಟ್ರೆ. ಇವತ್ ನಮ್ ಚಿಕ್ಕ ಸಾವುಕಾರ ಮೇಲೆ ಕೈ ಎತ್ತವ್ರು, ನಾಳೆ ನಮ್ ದೊಡ್ಡ ಸಾವುಕಾರ ಮೇಲೆ ಕೈ ಎತ್ತಲ್ಲ, ಏನ್ ಗ್ಯಾರಂಟಿ? ಐಗಳಿಗೆ ನಾ ಕಕ್ಷ ಕಲ್ಸ್ಕೊಂಡು ಬಂದ್ಬಿಟ್ಟು ಏನ್ರಿ ಅಲ್ಲ? ಮೇಸ್ಟ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಗೌಡ್ರೆ ಈ ಮೇಸ್ಟ್ರ್ ಪಂಚೆ ಶರ್ಟ್ ಕಳಚಿ ಪಾಳಿದಾಗೆಲ್ಲ ಓಡಾಡಿಸ್ಲ? ಬೇಡ ರಾಜೇಗೌಡ್ರೆ, ಈ ಮೇಸ್ಟ್ರು ನಿಮ್ ಕೆನ್ನೆಗೆ ಹೇಗ್ ಹೊಡೆದ್ರು ಅಂತ ಸ್ವಲ್ಪ ತೋರಿಸಿ. ಅಪ್ಪ ಮೇಸ್ಟ್ರು ಕೆನ್ನೆ ಎಟ್ಕಾಕಿಲ್ಲ. ತಂದೆ ತರ್ತೀನಿ. ಶುರು ಮಾಡಿ ಅಪ್ಪ ತೋರಿಸ್ಲ. ಚೆನ್ನಾಗೈತೆ, ಇನ್ನೊಂದ್ ಸಾರಿ ತೋರಿಸ್ಲ. ಪಾಠ ಹೇಳ್ಕೊಡೋ ಮೇಸ್ಟ್ರು ದೇವರ ಸಮಾನ, ಅವನು ಹೊಡಿತೀಯ ಹೊಡಿತೀಯನು ಮಾಡ್ತೀಯ. ನಿನ್ನಂತ ಮಗನ್ ಇರೋದ್ರ ಬದ್ಲು ನನಗ್ ಮಕ್ಳಿಲ್ದೇ ಎಷ್ಟೋ ಚೆನ್ನಾಗಿರ್ತಿತ್ತು. ಗಿರಿಜಾ ಒಳಗ್ ಹೋಗ್ತೀಯ ಅಲ್ವೋ ನೀವು? ತಾಯಿ ಗೌರಿ ಸಿಟ್ಟು ಬಂದ್ರೆ ಏನ್ ಅನಾಹುತ ಆಗುತ್ತೆ ಅಂತ ನಿಮ್ಗೂ ಗೊತ್ತು. ನನ್ನ ಹಣೆ ಬರಕ್ ನೀವ್ ಯಾಕೆ ಹೇಳ್ತಿರ್ತೀರಾ? ಒಳಗೋಗಿ ತಾಯಿ ಒಳಗೋಗಿ. ಮೇಸ್ಟ್ರೆ ಇನ್ಮೇಲೆ ಈ ತರದ್ದೆಲ್ಲ ನಡೆಯಬಾರ್ದು, ಎಚ್ಚರಿಕೆ. ನೀವು ಹುಡುಗರ ಮೇಸ್ಟ್ರ್ ಆಗಕ್ ಬದಲು ದಂದ ಮೇಸ್ಟ್ರ್ ಆಗ್ಬೇಕಾಗಿತ್ತು. ಅರೆ ಏನ್ರಿ ಯಾಕೆ ದುರ್ಗುಟ್ಟು ನೋಡ್ತಾ ಇದ್ದೀರಾ? ನಾಗಿನ ಹೇಳ್ತೀರಾ? ಅಲ್ಲಿ ಹೇಳ್ಕೋಗ್ರಿ, ನಾವ್ ಯಾರಿಗೂ ಎದುರಾಕಿಲ್ಲ.
ಏನಪ್ಪ ಅದು ನಮ್ಮ ಮನೆಯಾಗಿ ಬಂದಿರೋದು? ಲಕ್ಷ್ಮಿ, ಯಾಕೆ ಬಂದೆ? ಅವ್ವ ಮೆಣಸಿನ್ಕಾಯಿ ಕೊಟ್ಟು ಬಂದ್ಲು, ಅದಕ್ಕೆ ಬಂದೆ. ಮೆಣಸಿನ್ಕಾಯಿ ಎಲ್ಲೈತೆ? ಮೆಣಸಿನ್ಕಾಯಿ ನಾನು ನೋಡ್ಬೇಕು ಅನ್ನೋ ಆಸೆಯಿಂದ ಒಂದು ಮನಸ್ಸಾಗಿ ಒತ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟ. ದಾರಿನ ನೀನು ರಾಮ ಅಟ್ಕಾಯಿಸ್ಕೊಂಡು ಸಾಲ್ದ? ಮನೆ ತಾವ ಬೇರೆ ಬರ್ಬೇಕಾ? ಹಿಂಗೆಲ್ಲ ಬರ್ಬೋದಾ? ಬಂದ್ರೇನಾಗತ್ತೆ? ಬಂದ್ರೇನಾಗತ್ತೆ? ಬೇಳೆ ಕಾಳು ಬೈತದೆ ಅಮ್ಮಣ್ಣಿ. ಏಯ್, ಒಳ್ಳೆ ಮಾತನ್ನ ಹೋಯ್ತು ಇಲ್ವೋ? ನಾ ಹೋಗಲ್ಲ. ಹೋಗಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ಯಾಕೆ ಹೋಗ್ಬೇಕು? ನನ್ನ ಇಷ್ಟ, ನಾ ಹೋಗಲ್ಲ. ಏಯ್, ಹೋಗಿಲ್ಲ ಅಂದ್ರೆ ಕುಸ್ಕೆಡ್ದ ಆಚೆ ತಳ್ಬಿಡ್ತೀನಿ, ಹೋಗೆ. ನಾನು ಹೋಗಲ್ಲ, ಹೋಗಲ್ಲ, ಹೋಗಲ್ಲ. ಏ ಗಣಿಬೇರಿ, ಜಗಳ ಗಂಟಿ, ಬಾಯಿ ಬಡ್ಕಿ, ಹೋಗೆ, ಹೋಗು. ಗಣಿಬೇರಿ, ಜಗಳ ಗಂಟಿ, ಬಾಯಿ ಬಡ್ಕಿ. ತಪ್ಪಾಯ್ತು ಕಣೆ. ಲಕ್ಷ್ಮೂ ಅಡ್ಬಡ ಕಣೆ, ನನ್ ಮಾನ ಮರುವಾದ ಪ್ರಶ್ನೆ ಕಣೆ. ಲಕ್ಷ್ಮೂ ಊರಿಂದ ತಪ್ಪಾಯ್ ತಿಳ್ಕೊತಾರೆ ಕಣೆ. ಸುಮ್ಕಿರೆ, ಸುಮ್ಕಿರೆ, ಸುಮ್ಕಿರು, ಸುಮ್ಕಿರು, ಸುಮ್ಕಿರು. ನೋಡು ಸುಮ್ಕಿರು, ಒಂದ್ಸಲ ಹೇಳಿದ್ರೆ ಸುಮ್ಕಿರು, ಸುಮ್ಕಿರು ಅಂದ್ರೆ ಸುಮ್ಕಿರು, ಬೇರೆ ಸುಮ್ಕಿರು, ಸುಮ್ಕಿರು, ಸುಮ್ಕಿರು. ಏ ನಾಗ, ಯಾಕಲ ಹಿಂಗ್ ಬಿಡ್ಕೊತಾವ್ನಿ? ಅಡ್ಬೇಡ ಸುಮ್ಕಿರು. ಎಲ್ಲೋ ಎಡ್ತಾರಿಗೆ ಹೋಗಿ ಎಡವಟ್ ಆಗ್ಬಿಡವನ್ ಅಷ್ಟೇ. ಯಾತ್ರ ಬಂದ್ರಿ ಇಲ್ಲಿ? ಕೋತಿ ಕುಣಿತಾ ಇದಲ್ಲ, ಹೋಗ್ಲ ಹೋಗಲ, ನಿಮ್ ಕೆಲಸ ನೋಡ್ಕೆ ಹೋಗಿ. ಏಯ್ ಯಾರ ಹಿಂಗ್ ಬಿಡ್ಕೊತ ಇದ್ದಾರೆ? ಎಡವಟ್ ಅಂದ್ರೆ ಇದೇನಾ? ಇರ್ಬೋದು, ಒಳ್ಳೆ ಪರಿಸ್ಥಿತಿ ಆಗೋಯ್ತಲ್ಲಪ್ಪ, ಯಾಕೆ ಹಿಂಗಾಯ್ತು? ಗಿರಿಜಾ, ಒಳಗಡೆ ನೀರ್ ತಗೊಂಬಾ. ತರ್ತೀನಿ ರಾಜೇಗೌಡ್ರೆ, ರಾಜೇಗೌಡ್ರೆ. ಗಿರಿಜಾ, ರಾಜೇಗೌಡ್ರಲ್ಲಿ ನನ್ ತವ್ರ ಮನೆ ಕಳ್ಸಿದ್ದೀನಿ. ತವ್ರ ಮನೆಗ? ಯಾಕೆ? ಅವನ ಇನ್ಮೇಲೆ ಅಲ್ಲೇ ಓದ್ತಾನೆ. ಇಲ್ಲೇನಾಗಿತ್ತು ಅಂತ? ಮಕ್ಕಳ ಭವಿಷ್ಯ, ಅವ್ರನ್ನ ಬೆಳೆಸೋ ರೀತಿಲಿದೆ. ಗಿಡವಾಗಿ ಬಗ್ದೇ ಇದ್ಮೇಲೆ ಮರವಾಗಿ ಬಗ್ಸೋಕ್ಕಾಗಲ್ಲ. ಅದಕ್ಕೆ ಅಂದ್ರೆ ನನ್ ಮಗ ಸಾಧು ಸಾಕಿದ ಗಿಣಿ ಆಗ್ಬೇಕು, ಕಟ್ಕ ಸಾಕಿದ ಗಿಣಿ ಆಗ್ಬಾರ್ದು. ನನ್ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗ್ ಗೊತ್ತು. ಅವನು ಅಪ್ಪನ್ನೇ ಮೀರಿಸುವಂತ ಮಗ ಆಗಬೇಕು. ಈ ಪಾಳಿದ ಜನರು ನನ್ನನ್ನು ನೋಡಿದ್ರೆ ಹೇಗೆ ನನ್ನ ಕೈ ಮುಗಿತಾರೋ, ನಾನ್ ಕಣ್ ಬಿಟ್ರೆ ಹೇಗೆ ನನ್ನ ಕಾಲಿಗೆ ಬೀಳ್ತಾರೋ, ಅದೇ ರೀತಿ ನನ್ ಮಗನ ಮುಂದೆ ನಡ್ಕೋಬೇಕು. ಗೊತ್ತಾ? ನಿಮ್ ಕೈ ಮುಗಿಯೋದು, ಕಾಲಿಗೆ ಬೀಳೋದು ನಿಮ್ ಮೇಲಿನ ಗೌರವದಿಂದ. ಯಾವ ಗಳಿಗೆ ನಿಮ್ಮ ಕೆಟ್ಟ ದೃಷ್ಟಿ ತಮ್ಮ ಮೇಲ್ ಬೀಳುತ್ತೋ ಅನ್ನೋ ಒಂದೇ ಕಾರಣದಿಂದ. ಇನ್ಮೇಲಾದ್ರೂ ನಿಮ್ಮ ಕೆಟ್ಟ ಚಟಗಳನ್ನ ಬಿಟ್ಟು ಬಿಡಿ. ನಿಮ್ಮ ಸುಖಕ್ಕೋಸ್ಕರ ಊರಿನ ಜನ ಗೋಳಿಕೋಬೇಡಿ. ದೇವ್ರು ಖಂಡಿತ ಕ್ಷಮಿಸಲ್ಲ. ಅವ್ರ ಕಣ್ಣೀರಿನ ಶಾಪ ನಮಗ್ ತಟ್ಟತ್ತೆ ಅಂದ್ರೆ ತಟ್ಟತ್ತೆ. ಗಿರಿಜಾ, ಕಟ್ಕೊಂಡು ಗಂಡಂಗೆ ಎದುರುವಾದಸ್ತೀಯ ಹೊಡೀರಿ, ಸಾಯಿಸಿ, ಸಂತೋಷವಾಗಿ ಪ್ರಾಣ ಬಿಡ್ತೀರಿ. ಆದ್ರೆ ನಾಲ್ಕು ಜನರಾಗಿ ನನ್ನ ಮಗನು ಒಳ್ಳೆಯವನಾಗಿ ಬೆಳಿಬೇಕು ಅನ್ನೋದು ಒಂದೇ ಒಂದು ಆಸೆ ನನಗೆ. ನನಗೆ ಮಾತ್ರ ಅಲ್ಲ, ಎಲ್ಲಾ ತಾಯಂದಿರಿಗೂ ತಮ್ಮ ಮಕ್ಕಳು ಒಳ್ಳೆ ದಾರಿಲಿ ಬೆಳಿಬೇಕು ಅಂತಾನೆ ಇಷ್ಟಪಡೋದು. ನಿನ್ ಹರಿಕತೆ ನಂಗೆ ಬೇಕಾಗಿಲ್ಲ, ಅವನ್ನ ಹಾಗೆ ಎಲ್ಲಿ ಬೆಳೆಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. Thank you.
ಹಾಗೆ ಜಿಗಿಯೋಳು ಈ ಮನಸ್ಸು ನಿನಗಾಗಿ ಇದಿರೆಯ ಕಾಣೆ ನೀವೋ ಗಂಗಾಗೆ ಸೋನಿ ಕಾಡು ತುಂಬ ಸೋನಿ ಬರೋಲ್ಲ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಬಂದಿದೆಯಲ್ಲ. ನಾಗಣ್ಣ ಯಾಕೋ ಹಾಗ್ ನಿಂತ್ಬಿಟ್ಟೆ? ನಾಗಣ್ಣ ನಾಗಣ್ಣ ನಾನು ಇಲ್ಲಿಗೆ ಯಾಕೆ ಬಂದೆ? ಚೆನ್ನಾಗಿದೆ ಕಣೋ, ಇದ್ದಕ್ಕಿದ್ದಾಗ ಬಂದೋನು ನೀನು. ಯಾಕೆ ಬಂದೆ ಅಂತ ನಮ್ಮನ್ನೇ ಕೇಳ್ತಾ ಇದೀಯಾ? ಏನಾದ್ರೂ ಮರ್ತೋಗಿರ್ಬೋದು. ಇಲ್ಲ ಕಣವ್ವ,
ನಾನು ಯಾಕೆ ಬಂದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣವ. ನಾನು ಯಾಕೆ ಬಂದೆ ಅಮ್ಮ? ನಾಗ ಯಾಕೆ ಬಂದಿರೋದಂತ ನನಗೆ ಗೊತ್ತು. ಯಾಕೆ? ನನ್ನ ಮನಸ್ಸು ನಿನ್ನ ಎಳ್ಕೊಂಡು ಬಂದಿದೆ. ಮನಸ್ಸ ನಿಂದ ಅಷ್ಟು ಗೊತ್ತಾಗಲ್ವಾ? ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳೋಕೆ. ಮದುವೆ? ಇಲ್ಲ, ಅದು ಸಾಧ್ಯ ಇಲ್ಲ. ಅದೆಂದಿಗೂ ಸಾಧ್ಯ ಇಲ್ಲ. ನಾಗಣ್ಣ, ನಾನೇ ಈ ವಿಷಯ ನಿನ್ನ ಹತ್ರ ಕೇಳಬೇಕು ಅಂತಿದ್ದೆ. ಅವತ್ತು ನೀನೇ ಹೇಳಿದೆಯಲ್ಲೋ ಸರಿಯಾದ ಆಸಾಮಿನ ಇವಳಿಗೆ ಗಂಡ ಹುಡುಕು ಅಂತ. ನಿನಗಿಂತ ಒಳ್ಳೆ ಗಂಡ ಇವಳಿಗೆ ಬೇರೆ ಯಾರು ಸಿಗ್ತಾರೋ? ಲಕ್ಷ್ಮೀನ ನಾನ್ ಮದ್ವೆ ಆಗೋದ? ಬೇಡವ ಬೇಡ. ನೀನ್ ಯಾಕೆ ಬೇಡ ಅಂತ ಹೇಳ್ತಿದ್ಯ ಅನ್ನೋದು ನನ್ ಗೊತ್ತು. ನನ್ ಮಗಳು ಚಿಕ್ಕ ವಯಸ್ಸಿನಿಂದ ನಿನ್ ಜೊತೆಗೆ ಬೆಳೆದ ಸಲಿಗೆ ಕಣೋ, ಅದಕ್ಕೆ ನಿನ್ನ ಹತ್ರ ಜಗಳ ಕಾಯ್ತಾಳೆ ಅಷ್ಟೇ. ಅವಳ ಸ್ವಭಾವ ನಿನ್ ಗೊತ್ತಿರೋ ತಾನೆ. ನೀನ್ ಮದ್ವೆ ಮಾಡ್ಕೊಂಡ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅವಳ ನಿನ್ನ ತುಂಬಾ ಪ್ರೀತಿಸಿದಾಳೆ ಕಣಪ್ಪ. ಅವ ಪ್ರೀತಿ ಅಂತಂದ್ರೆ ಮದ್ವೆ ಮಾಡ್ಕೊಳೋದು ಅಂತ ನನಗ್ ಗೊತ್ತಿರ್ಲಿಲ್ಲವ. ಆ ಉದ್ದೇಶ ಇಟ್ಕೊಂಡು ನಾನು ಲಕ್ಷ್ಮಿ ಕೂಡ ಮಾತಾಡ್ತಿರ್ಲಿಲ್ಲವ. ಯಾಕೋ ಯಾಕೋ ಏನೇನೋ ಮಾತಾಡ್ತಾ ಇದೀಯಾ, ಕಾರಣ ಏನೋ? ಕಾರಣ ಏನು ಅಂತ ಕೇಳ್ಬೇಡ. ನಿನ್ ಮಗಳ ಬಾಳ್ನ ನೀನೇ ಹಾಳು ಮಾಡ್ಬೇಡ. ಈ ಜನ್ಮದಾಗೆ ನನ್ನ ಪಾಲಂಗ್ ಮದುವೆ ಇಲ್ಲ. ನಿನ್ ಮಗಳಿಗೆ ಬೇರೆ ಎಲ್ಲಾದ್ರೂ ಕಣ್ಣೋಡ್ ಮದುವೆ ಮಾಡ. ಮನ್ಸೊಬ್ರಿಗೆ ಕುತ್ತಿಗೆ ಒಬ್ರಿಗೆ ಕೊಡುವಂತ ಹೆಣ್ಣಲ್ಲ ಈ ಲಕ್ಷ್ಮಿ. ಅನ್ಕೊಂಡಿದ್ದೇನೆ ಸಾಧಿಸೋಳು. ನಮ್ಮಿಬ್ಬರು ಮದುವೆ ತಪ್ಸೋಕೆ ಯಾರಿಂದ ಸಾಧ್ಯ ಇಲ್ಲ. ಲಕ್ಷ್ಮಿ ಸುಮ್ಕೆ ಹುಡುಗಾಟ ಆಡ್ಬೇಡ. ನನಗೆ ಇಷ್ಟ ಇಲ್ಲ. ನಾನು ಇಷ್ಟ ಇಲ್ದಿದ್ರೆ ನೀನ್ ಅಷ್ಟು ದೂರದಿಂದ ಬರ್ತಿದ್ಯಾ? ನನ್ ಮದ್ವೆ ಆಗೋಕ್ ಮನ್ಸೊಪ್ಪಿದ್ರು ಮೇಲ್ ಮಾತಿಗೆ ಯಾಕೆ ಇಷ್ಟ ಇಲ್ಲ ಅಂತ್ಯ ಹೇಳ್ನಾಗ ಹೇಳು. ಲಕ್ಷ್ಮಿ ಸುಮ್ಕೆ ನನಗೆ ಬಲವಂತ ಮಾಡ್ಬೇಡ. ನಾನು ಮರ್ತ್ಬಿಡು. ನೀನ್ ನನ್ ಮದ್ವೆ ಆದ್ರೆ ನೀನ್ ನನ್ ಮದ್ವೆ ಆದ್ರೆ ಕುತ್ಕೈಲಿರೋ ಹಾರ ಬಾಡೋಕ್ ಮುಂಚೆನೆ ನೀನ್ ಬಾಡೋಗ್ತೀಯ. ಹಸಿ ದಾರ ಒಣಗೋಕ್ ಮುಂಚೆನೆ ನೀನ್ ಹೆಣ ಹಾಕೋಬಿಡ್ತೀಯ. ಮುತ್ತೈದೆಯಾಗಿ ಮನೆ ವಸ್ತು ತುಳಿಯೋಕ್ ಮುಂಚೆನೆ ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀಯ ಲಕ್ಷ್ಮಿ, ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀಯ. ನನಗೆ ಮದುವೆ ಬೇಡ. ಗೌರ ಗೌರ ನಾನು ಇಲ್ಲಿವ್ನಿ. ಇದ್ಯಾಕ ಮುಗಿಸ್ಕೊಂಡು ಹೋಯ್ತಾಯ್ತು? ನೀ ಬಂದಿದ್ ನೋಡ್ದೆ ಸುಮ್ಕೆ ತಮಾಷೆ ಮಾಡ್ದೆ ಅಷ್ಟೇ. ಯಾವಾಗಲೂ ತಮಾಷೆನೆ. ನಾನ್ ನಿನ್ಗೆ ಹೊಸಪ್ಪು ಇಟ್ಟು ಎಲ್ಲ ತಂದಿವ್ನಿ. ಇಟ್ಟ ಇಪ್ಪಟ್ಟು ಹಾಕು ಒಂದ್ ಕಿತ ನೋಡೇ ಬಿಡ್ತೀನಿ. ಏನ್ಲ ಇದೇನ್ ಈಟೊಂದ್ ಕಮ್ಮಿ ಐತೆ ಈ ಸರಿ ತಮಟಾಣು? ಮೊನ್ನೆ ತಿಮ್ರಾಯರ ಮಗಳ ಮದ್ವೆಯಲ್ಲಿ ನಿಲ್ವಾ ಒಂದೆರಡು ಬುಟ್ಟಿ ಕೊಟ್ಟಿದ್ದೆ. ಹಂಗ ಸರಿ ತಗೋಣ. ಸರಿ ಆಗೈತನ್ಲ. ನಾನ್ ಮೋಸ ಮಾಡಿನ ಅಲ್ವಾ? ಮತ್ತೆ ಮೋಸ ಗೀಸ ಮಾಡೋರ್ನ ಹಂಗೆ ಕೊಚ್ಚಾಗ್ ಬಿಡಕ್ಕಿಲ್ವಾ? ಬಾರ್ಲ ಉಂಡು ಬಾರು. ಆಯ್ತು ಕಣ. ಹಂಗ ಹುಡುಗಾಡಿ ಹುಡು ಆಹಾ ಗೌರ ನಿನ್ ಕೈಯಾಗಿನ ಇಟ್ಟು ಮೊಸಪ್ಪು ತಿಂತ ಇದ್ರೆ ಹಂಗೆ ನಾಲ್ಗೆ ಕಿತ್ಕೊಂಡ್ ಬರ್ತದೆ. ನಿನ್ ಕಟ್ಕೊಳ್ಳೋನು ಪುಣ್ಯ ಮಾಡಿದ್ದ. ಅದೇ ಕಣ ಹಂಗಂತ್ಯ. ಇನ್ನೇನವ
ಎಲ್ಲೋ ಬಿದ್ದಿರ್ತಾನೆ, ಇದ್ಕಿದಂಗೆ ಬಂದು ಬಿಡ್ತಾನೆ, ನೀನ್ ಕುತ್ತಿಗೆ ಒಂದು ಅರ್ಧ ದಾರ ಕಟ್ಟುಬಿಡ್ತಾನೆ, ನೀನ್ ಅವನ ಹಿಂದ್ಗಡೆ ಕೋಲೆ ಬಸವನಾಗೆ ಟೊಣಕು 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 ಅಂತ ಹೊಂಟು ಹೋಯ್ತೀಯ. ನನ್ನ ನಾಲ್ಗೆ ರುಚಿ ನೆಗೆದು ಬಿದ್ದೋಯ್ತಾನೆ. ನಾನೇನ್ ಮದುವೆ ಮಾಡ್ಕೊಳಕಿಲ್ಲ, ಯಾವಾಗ್ಲೂ ನಿನ್ ಜೊತೆಲೇ ಇದ್ಬಿಡ್ತೀನಣ್ಣ. ಥೂ ಬಿಡ್ತವನು, ಹಂಗನ್ನ ಕಾಯ್ತದಾವ. ಹೆಣ್ಣು ಅಂತ ಹುಟ್ಟಿದ ಮ್ಯಾಗೆ ಮದುವೆ ಆಗ್ಲೇಬೇಕು, ಕೊಡ್ಲೇಬೇಕು. ಆಗ್ಲೇ ಕಣವ ಜೀವನ ಸಂದ ನೋಡ್ತಾ ಇರು, ನಿನಗೋಸ್ಕರ ಎಂಥ ಐನಾತಿ ಗಂಡು ಒಬ್ಬ ಅಡ್ಡಗಾಲ್ಸಿದನ್ನ ಹುಡ್ಕೊಂಡ್ ಬರ್ತೀನಿ. ಏ ಏ ಗೌರ, ಕನ್ಯಾದಾನ ಗೋದಾನಗಳಿಂದ ಬರುವ ಪುಣ್ಯವೇ ಶ್ರೇಷ್ಠ. ಮಕ್ಕಳಿಲ್ಲದವರಿಗೆ ಸಂತಾನವು, ರೋಗಿಗಳಿಗೆ ಆರೋಗ್ಯವು. ಓ ನಾಗ ತಗೊಳ್ಳಿ ಮೇಡಮ್, ಈಗೇಟಾಯ್ತು ಹೇಳಿ, ಕೂತ್ಕೊಳ್ಳೋ. ಏನು ಈ ಸಲ ಕಮಾಯಿ ಬಹಳ ಜೋರ? ಹೌದು ಮೇಟ್ರೆ, ಪ್ರತಿ ವರ್ಷ ಭೂಮಿ ತಾಯಿ ಗಡ್ಡ ಬಿದ್ದು. ಯವ್ವ ನನ್ನ ತಂಗಿ ಮದುವೆ ಐತೆ, ಫಸಲು ಚೆಂದಾಗಿ ನೋಡ್ಕೊಳವ ಅಂತೀನಿ. ಆ ನಮ್ಮವ್ವ ಸಖತ್ತಾಗಿ ಫಸಲು ಕೊಟ್ಟು ಬಿಡ್ತಾಳೆ. ಇದೆ ಕಣ, ಆ ಭೂಮಿ ತಾಯಿ ನಮ್ದವ್ರಿಗೆ ಯಾವತ್ತೂ ಕೆಡ್ಕಾಗಲ್ಲ. ಅದ್ಭುತ ಕಣವ, ಸರಿಯಾದ ಸಮಯಕ್ಕೆ ಬಂದಿವಿನಿ. ನೀನೇನಾರ ಹೇಳವ್ವ, ಬ್ಯಾಂಬ್ರು ಮನೆ ಅಂದ್ರೆ ಬ್ಯಾಂಬ್ರು ಮನೇನೆ. ಯಾಕೋ ಮತ್ತಿನ್ನೇನವ್ವ, ರುಚಿ ರುಚಿಯಾಗಿ ತಿನ್ಬೇಕು ಅಂತಾನೆ ಕೇಳ್ಕೊಂಡು ಬಿಟ್ಟವ್ರಿ. ನಾಲ್ಗೆ ಚಪ್ಪರಿಸುವಂತ ತಿಂಡಿ ಕಾಫಿ ಬೇಕು ಅಂದ್ರೆ ಬ್ಯಾಂಬ್ರು ಮನೆ ಮುತ್ತಿಗೆ ಹಾಕ್ಬೇಕು ನೋಡಿ. ಬಿಟ್ರೆ ಈಗ ಹೇಳಿ ಏಟಾಯ್ತು ಅಂತ. ಇವತ್ತಿಂದು ಸೇರಿ 2500 ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ತಂಗಿ ಗೌರಿ ಮದ್ವೆಗೆ ಸಾಕಾಯ್ತದ ಇಲ್ವಾ ಅಷ್ಟೇ ಹೇಳಿ. ಸಾಕಾಗತ್ತೆ, ಸುಮ್ಕೆ ಹೇಳ್ಬಿಡ್ಬಿಡಿ ಬಿಟ್ರೆ. ಸರಿಯಾಗಿ ಹೇಳಿ, ನನ್ನ ತಂಗಿ ಮದ್ವೆ ದಿವಸ 3-4 ಕುರಿ ಮರಿಗಳನ್ನ ಒಡಿಸ್ಬೇಕು. ಅಂದಾಣಪ್ಪ, ತಿಮ್ರಾಯಿ, ಬಶೀರಣ್ಣ, ರಂಗಪ್ಪ ಎಲ್ಲಾರನ್ನು ಕರೆದು ಊಟ ಹಾಕಿಸ್ಬೇಕು. ಗಟ್ಟಿಯಾಗಿರೋ ತಾಳಿ ತಕ್ಕಬೇಕು, ಜರ್ತಾರಿ ಸೀರೆ ತಕ್ಕಬೇಕು, ಅದ್ಕೆಲ್ಲ ಸಾಕಾಯ್ತದ ಅಷ್ಟ ಹೇಳಿ. ನಾಗ ಗೌರಿ ನಿನ್ ಸ್ವಂತ ತಂಗಿ ಅಲ್ದೆ ಇದ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀಯಪ್ಪ. ಅವ ತಂಗಿ ಪ್ರೀತಿಗೆ ಜೊತೆಯಾಗೇ ಹುಡ್ ಬರ್ಬೇಕೇನವ? ಅಪ್ಪ ಅಮ್ಮ ಇಲ್ದೆ ಅಬ್ಬೆ ಪಾರಾಗಿರೋ ನನಗೆ ಆ ತಪ್ಲಿ ತಂಗಿನ ದೇವರೇ ಸಾಕು ಅಂತ ಕೊಟ್ಟವನಿ. ಜೀವನದಾಗಿ ಇನ್ನೇನಾಯ್ತವ, ಬರಿಕೇನಾಗ ಬತ್ತೀವಿ, ಬರಿಕೇನಾಗ ಹೋಯ್ತೀವಿ, ಇರೋ ಗಂಟ ಸಂದಾಕಿರ್ಬೇಕಷ್ಟೇ. ಏನಾದ್ರು ಮಗಳು ನೀನು ಅಂಟವ್ಯಾವಡಿ ವಿಚಾರ ಮಾತ್ರ ನಮಗೂ ಬೇಡ. ಗೌಡ್ರು ಗೌಡ್ತಿಯವ್ವ ಯಾವ್ದು ಮದ್ವೆ ಇದೆ ಅಂತ ಪಕ್ಕದೂರ್ಗ ಹೋಗವ್ರಪ್ಪ. ಸುಳ್ಳು ಬಗಳ್ತೀಯ ನನ್ನಣೆಗೂ ಕಣ್ಣಾಗಣ್ಣ, ಸಂಜೆಗ್ ಬರ್ತಾರಪ್ಪ. ಇಲ್ಲಿ ಇವತ್ತಲ್ಲ ನಾಳೆ ನಿಮ್ ಗೌಡ ನನ್ನ ಕೈಗೆ ಸಿಕ್ಕೇ ಸಿಗ್ತಾನೆ. ಇವತ್ತು ನಾಗಂಗೆ ರೋಸ ಕಾವೇರಿ ಪ್ರವಾಸದಂಗ ಉಕ್ಕೈತೆ. ಇಂಥ ಸಮಯದಾಗಿ ಗೌಡ ಊರಾಗಿಲ್ವಲ್ಲ.
ಅಣ್ಣ, ಗೌತಿಯವ್ವನೇ ಕರ್ಕೊಂಡ್ ಬಂದ್ ಪಟ್ಟ ಹಾಕಿ ನಿನಗ್ ಪುನರ್ಜನ್ಮ ಕೊಟ್ರು. ಅವ ಈ ತಬ್ಲಿ ಪ್ರಾಣನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಪಾಡಿದ್ರಿ. ನಿಮ್ ಋಣನ ಯಾವ ಜನ್ಮದಾಗ ತೀರಿಸ್ಕೊಳ್ಳವ? ಸರಿ ಸರಿ ಗೌರಿ, ಹುಷಾರಾಗ್ಬಿಟ್ಟ ಅಂತ ಈಗ್ಲೇನೆ ಹೊರಗಡೆ ಹೋಗಕ್ ಬಿಡ್ಬೇಡ. 10-15 ದಿವಸ ಹಗದಲ್ಲಿ ಕಟ್ಟ ಹಾಕು. ಬರ್ತೀನಪ್ಪ, ಬರ್ತೀನಿ. ಆಗ್ಲವ ಮೇಟ್ರ್ ಮನೆಗವ? ಇನ್ನೂ ಅತ್ತಿ ಸಾಕೇನ್ ಹೇಳ್ಬೇಡ ಅಂತ ಗೌರ್ತವ ಹೇಳಿಲ್ವಾ? ನೀ ಎಲ್ಗೋಬೇಡ, ಸುಮ್ಕಿರು. ಸುಮ್ಕಿದ್ರೆ ಆಯ್ತಿದ್ದೇನವ, ನಿಮ್ ಮದ್ವೆಯವ್ರ ಹತ್ರ ಬಂದ್ಬಿಡ್ತು. ಮೇಟ್ರ್ ಮನೆಗೆ ಹೋಗಿ ಅವ್ರ ತಾಳಿ ತಂದವರೆಲ್ಲ ವಿಚಾರಿಸ್ಬೇಕು. ಚಪ್ಪರ್ದವ್ರಿಗೆ ಹೇಳ್ಬೇಕು, ಮೇಳದವ್ರಿಗೆ ಹೇಳ್ಬೇಕು. ಏಟು ಒಂದ್ ಕೆಲ್ಸ ಐತೆ, ಏನ್ ಕತೆ? ನಾ ಬಿರ್ನ ಹೋಗಿ ಬಂದ್ಬಿಡ್ತೀನಿ. ಬರ್ಲಾ? ಜನ್ಮ ಜನ್ಮದಾಗು ನೀನೇ ನಂಗ ಅಣ್ಣ ಆಗಿರ್ಬೇಕಣ್ಣ, ನೀನೇ ನಂಗ ಅಣ್ಣ ಆಗಿರ್ಬೇಕು. ತಬ್ಲಿ ಪ್ರಾಣನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಪಾಡಿದ್ರಿ. ನಿಮ್ ಋಣನ ಯಾವ ಜನ್ಮದಾಗ ತೀರಿಸ್ಕೊಳ್ಳವ? ಯಾವ ಜನ್ಮದಾಗ ತೀರಿಸ್ಕೊಳ್ಳಿ? ಅಯ್ಯೋ ದೇವರೇ, ಏನಾಯ್ತು ಅಂದ್ರೆ, ಏನಾಯ್ತು ಅಂದ್ರೆ, ಏನಾಯ್ತು ನಿಮ್ಗೆ? ಅವ ನಿಮ್ ತಾಳಿ ಗಟ್ಟಿಯಾಗೈತೆ. ಗೌಡರು ಗಂಡಾಂತರದಿಂದ ಪಾರಾಗ್ಬಿಟ್ರವ, ಇನ್ನೇನು ಹೆದರಿಕೆ ಇಲ್ಲ. ನಾಗ, ಬಡವ್ರ ಹೃದಯದಲ್ಲಿ ದೇವರಿದ್ದಾನೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನನ್ ಮಾಂಗಲ್ಯ ಉಳಿಸಿ ನಾನ್ ನಿನ್ಗೆ ಹಾಕಿದ ಅನ್ನದ ಋಣನ ತೀರ್ಸ್ಕೊಂಬಿಟ್ಟೆ ಅಪ್ಪ, ತೀರ್ಸ್ಕೊಂಬಿಟ್ಟೆ ನಾಗ, ತೀರ್ಸ್ಕೊಂಬಿಟ್ಟೆ. ಏನು ಅಂದ್ರೆ, ನಾಗ ನೀನ್ ಹೇಳಿದ ಹಾಗೆ ಎಲ್ಲಾನು ತಂದಿದ್ದೀನಿ, ತಗೋ. ಹೂಕಣವ ಬಹು ಚಂದಾಗಾಯ್ತು, ಆದ್ರೆ ನೀವೊಬ್ರು ಬರ್ಲಿಲ್ಲ ಅನ್ನೋ ಕೊರತೆ ಅಷ್ಟೇ.
ಏನ್ ಮಾಡಕ್ಕಾಗತ್ತಪ್ಪ? ನಿಮ್ಮಿಬ್ಬರನ್ನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ತಗೋಮ್ಮ ಬರ್ತೀವವ್ವ. ಬರ್ತೀವ್ ಗಣವ, ಬರ್ತೀವವ್ವ. ಸ್ವಾಮಿ, ಲಗ್ನದಾಗ ಏನಾದ್ರೂ ಯತ್ವಾಸವಾಗಿ ನಡ್ಕೊಂಡಿದ್ರೆ ದಯವಿಟ್ಟು ಸಮಸ್ಬೇಕು. ಎಂತ ಮಾತಂತೀನಿ ನಾಗಣ್ಣ, ಮದುವೆ ಬೋವೈನಾಗ ಮಾಡ್ಕೊಟ್ಟೆ ಬಿಡು. ಹಾ, ಹೆಣ್ ಕರ್ಕೊಂಡು ಗಾಡಿ ಕಟ್ಕೊಂಡು ಎಲ್ಲ ನಮ್ಮ ಮನೆ ತಕ್ಕೆ ಬಂದ್ಬಿಡಿ. ವಿಶೇಷ ಶಾಸ್ತ್ರ ಅಲ್ಲೇ ಮಾಡಿಕೊಳ್ಳವ. ಗೌರವ ನಮಸ್ಕಾರ. ಒಬ್ಬದ್ರ ಸ್ವಾಮಿ ನಮಸ್ಕಾರ. ಹೋಗ್ಬಿಟ್ಟು ಬನ್ನಿ. ಹಾ, ಹೊಡೆಯ ಹೊಡೆಯ. ನಾಗಣ್ಣ, ಎಲ್ಲ ಬಸ್ರು? ನಮ್ಮ ಅಕ್ಕನಿಗೆ ಎರ್ಗೇನೋ ಬಂದ್ಬಿಟ್ಟದೆ, ಒದ್ದಾಡ್ತಾವಳೆ. ಅಪ್ಪ ಕೂಡ ಊರ್ನಾಗಿಲ್ಲ, ಬೇಗ ಪಂಡಿತನ ಕರ್ಕೊಂಡ್ಬಂದ್ರೆ ನಾವು ಹಂಗ. ಸರಿ, ಮನೆ ಕಡೆ ಹೋಗೋಣ, ಬರ್ತೀನಿ. ಸರಿ ಕಣ್ಣ. ಗೌರ, ಮನೆ ಬಾಗಿಲ ಹಾಕೊಳ್ಳೋಣ, ಈಗಲೇ ಬಂದ್ಬಿಡ್ತೀನಿ. ಮಾತಾಡಿ ನನ್ನ ತಡಿಬೇಡ. ಈ ಕೆಟ್ಟ ಹುಳನ ಇವತ್ತು ನಾನು ಉಳಿಸಕ್ಕಿಲ್ಲ. ಇವತ್ತು ನಾನು ಇವನ್ನ ಬಿಡಕ್ಕಿಲ್ಲ. ಅವತ್ತು ಹಾವು ಕಚ್ಚಿದಾಗ ನೀನೇ ನನ್ನ ಮಾಂಗಲ್ಯನ ಕಾಪಾಡಿ, ಇವತ್ತು ನೀನೇ ನನ್ನ ಮಾಂಗಲ್ಯನ ಕಿತ್ಕೋತೇನಪ್ಪ. ಸ್ಟೆಪ್ ಮಾಡ್ಬಿಟ್ಟೆ ಕಣವ, ಸ್ಟೆಪ್ ಮಾಡ್ಬಿಟ್ಟೆ. ನಿಮ್ ಋಣ ತೀರಿಸ್ಕೊಳಕ್ ಒಂದು ಅವಕಾಶ ಸಿಕ್ತಲ್ಲ ಅಂತ ಈ ಪಾಪಿನ ಕಾಪಾಡಿ ಊರಿಗೆ ಕೇಳ್ ತಂದ್ಬಿಟ್ಟೆ ಕಣವ. ಇನ್ನೊಂದ್ ಕಿತ ಅಂತ ತಪ್ಪು ಮಾಡಕ್ಕಿಲ್ಲ. ಇವತ್ತು ಇವನ್ನ ನಿನ್ ತಾಯಿನ ನೀನೇ ಕೆಟ್ಟ ಹೊತ್ತಾಗಲ್ಲಿ ನೋಡಕ್ಕೆ ಆಸೆ ಪಡ್ತೀಯಾ? ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಕ್ಕೆ ನೀನ್ ನನಗೆ ಕೊಡೋ ಕಾಣಿಕೆ ಇದೇನಾ? ಪ್ರಾಣ ಕಾಪಾಡಿದ ಉಪಕಾರಕ್ಕೆ ನನ್ ಗಂಡನ್ ಪ್ರಾಣ ತಗೊಳ್ತೀಯಾ? ಹಾಗಾದ್ರೆ ಇನ್ನೆಂದಿಗೂ ನನ್ ಗಂಡನ್ ಮೇಲೆ ಕೈ ಮಾಡಲ್ಲ ಅಂತ ನನಗ್ ಮಾತು ಕೊಡು. ಕೊಡಲ್ಲ. ನಿನ್ ಮನಸ್ಸು ಇಷ್ಟು ಕಲ್ಲಂತ ನಾನು ಅಂದ್ಕೊಂಡಿದ್ದೆ. ಬಿಡು ಬಿಡು. ಗೌಡ್ರು ಪ್ರಾಣ ತೆಗಿಯೋಕ್ ಮುಂಚೆ
ನನ್ನ ಪ್ರಾಣ ನಾನು ತಗೊಳ್ತೀನಿ. ಹಾಗಾದ್ರೆ ನನ್ನ ಜೀವ ಇರೋವರೆಗೂ ಗೌಡ್ರ ಮೇಲೆ ಕೈ ಮಾಡಲ್ಲ ಅಂತ ನನಗೆ ಮಾತು ಕೊಡು. ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ನನ್ನ ತಂಗಿ ಪ್ರಾಣನೇ ಹೋದ್ಮ್ಯಾಗೆ ನನ್ ಬದುಕಿದ್ದು ಸತ್ತಂಗೆ ಕಣವ. ಆಯ್ತು ಕಣವ, ನಿನ್ ಮ್ಯಾಗಾಡೆ. ನಿನ್ನ ಜೀವ ಇರೋ ಗಂಟ ನಾನ್ ಗೌಡ್ರ ಮ್ಯಾಗ ಕೈ ಮಾಡಲ್ಲ ಕಣವ, ಕೈ ಮಾಡಕ್ಕಿಲ್ಲ. ನೀನ್ ಸುಮಂಗಲಿಯಾಗಿರ್ಬೇಕು, ನೀನ್ ಮುತ್ತೈದೆಯಾಗಿರ್ಬೇಕು. ನೀನ್ ಮುತ್ತೈದೆಯಾಗಿರ್ಬೇಕು. ನನ್ನ ಗೌರಿಗಾದ ಗತಿ ಬೇರೆ ಇನ್ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಆ ನನ್ನವ್ವ ನನ್ ತಾವ್ ಮಾತು ತಗೊಂಡು ನನ್ನ ಕೋಪ ರೋಸನ್ನೆಲ್ಲ ಕಟ್ಟಾಕ್ಬಿಟ್ಟವಳೆ. ಆ ಮಾತ್ಮೀರೋ ಶಕ್ತಿ ನಂತಾವಿಲ್ಲ ಲಕ್ಷ್ಮಿ, ನಂತಾವಿಲ್ಲ. ಯಾವಳೋ ಒಬ್ಬಳು ಮಂಗಲ್ಯ ಉಳಿಸ್ಬೇಕು ಅಂತ ಹತ್ತಾರು ಹೆಣ್ಮಕ್ಳು ಬಾಳ ಹಾಳಾಗ್ತಿದ್ರು ನೋಡ್ತಾ ಸುಮ್ನಿದ್ಯಾ? ಆ ಗೌಡ ಮಾಡ್ತಾ ಇರೋ ನೀಚ್ ಕೆಲ್ಸನ ಎದುರಿಸೋದ್ಬಿಟ್ಟು ಮಾತು ಕೊಟ್ಟಿದ್ದೀನಿ ಅಂತ ಕೈ ಕಟ್ಟಿಕೊತಿದ್ಯಾ? ನಾನೇನ್ ಮಾಡ್ಲಿ ಲಕ್ಷ್ಮಿ, ನಾನೇನ್ ಮಾಡ್ಲಿ? ಆ ಗೌಡ ಏನು ಅಂತ ನೂರು ಜನ ಗೌಡರು ಬಂದ್ರು ಚಿಟ್ಕೆ ಚಿಟ್ಕೆ ಹೊಡೆಯೋದನ್ನೆಲ್ಲ ಕಚ್ಚಿಸ್ಬಿಡ್ತೀನಿ. ಆದ್ರೆ ಮನಸ್ಸ ಅಂತ ಹುಟ್ಟಿದ ಮ್ಯಾಗೆ ನಾಲ್ಗೆ ಮುಖ್ಯ, ಮಾತು ಮುಖ್ಯ. ಒಳ್ಳೆಯವ್ರಿಗೆ ಜೀವ ಕೊಡು, ನಿನ್ ಸರ್ವಸ್ವನು ಕೊಟ್ಟು ನಾನ್ ಬೇಡ ಅನ್ನಲ್ಲ. ಆದ್ರೆ ಇಂಥ ಕಾಮಕರಿಗೆ ಕಟಕರಿಗೆ ಬುದ್ಧಿ ಕಲಿಸ್ತೇನೆ. ಮಾತು ಕಟ್ಟಿಬಿದ್ದಿರೋ ನಿನ್ನ ಮುಗ್ಧ ಸ್ವಭಾವ ಕಂಡು ನನಗಯ್ಯೋ ಅನ್ನಿಸ್ತದೆ. ನಾಗ ಈ ಸ್ಥಿತಿಲಿ ನಾನ್ ನಿನ್ನ ಮದುವೆ ಮಾಡ್ಕೊಳ್ಳೇಬೇಕು. ಲಕ್ಷ್ಮಿ, ನಾಗ ನಿಮ್ ಉಳಿದಕ್ಕೆ ಹೇಳ್ತಿದ್ದಾನೆ ಕಣೆ, ನೀ ಅವನ ಮದುವೆ ಮಾಡ್ಕೊಳಕ್ಕೆ ಬೇಡ ಅಂತಿಲ್ಲ ಅಮ್ಮ. ಆದ್ರೆ ನಿನ್ ತಾಯಿಯಾಗಿ ಹೇಳ್ತಿದ್ದೀನಿ, ಹೆಣ್ಣಾಗಿರೋ ನೀನು ಆ ಪಾಳ್ಯಕ್ಕೆ ಹೋಗ್ತೀನಿ ಅಂತ ಇಲ್ಲೆ. ಚೆನ್ನಾಗಿ ಯೋಚನೆ ಮಾಡಮ್ಮ. ಅಮ್ಮ ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಾವು ಬದುಕಿದ್ರೆ ನಿನ್ನ ಆಶೀರ್ವಾದ ತಗೊಳಕ್ ನಾವೇ ಇಲ್ಲಿಗೆ ಬರ್ತೀವಿ. ಒಂದ್ ವೇಳೆ ಸತ್ರೆ ನಮ್ ಸಮಾಧಿಗೆ ಹಾಲು ಹೊಯ್ಯಕ್ಕೆ ನೀನೇ ನಮ್ಮ ಪಾಳ್ಯಕ್ಕೆ ಬಂದ್ಬಿಡು. ಲಕ್ಷ್ಮಿ, ನಾಗ ನೀನಾಗ ನೀನೇ ನನ್ನ ಕುತ್ತಿಗೆ ತಾಳಿ ಕಟ್ಟಿಯಾ ಇಲ್ಲ ನಿಮ್ಮ ಪಾಳ್ಯದ ಒಂದು ಒಣಗಿದ ಮರದ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಾನೇ ಬರ್ಲ. ಆಲಿಂಗನದಲ್ಲಿ ಬಂದಿಯಾಗು ಬಾ. ಸೈರೇಂದ್ರಿ ಇವಳು ಸೈರೇಂದ್ರಿ ಅಲ್ಲವೋ? ಒಲಲ, ನೀನು ಅಡಿಗೆ ಮನೆಯನ್ನು ಬಿಟ್ಟು
ನನ್ನ ಅಂತಃಪುರಕ್ಕೆ ಹೇಗೆ ಬಂದೆ? ನಿನ್ನ ಅಂತ್ಯವನ್ನು ನೋಡಲು. ಎಲ್ಲವೋ ನಿಜ ಕೀಚಕ. ನಿನ್ನ ಕಾಮತೃಷೆಗೆ ಬಲಿಯಾದ ಹೆಣ್ಣುಗಳು ನೂರಾರು. ಹದಿಹರೆಯದ ಹೆಣ್ಣುಗಳ ಕಣ್ಣೀರಿನ ಶಾಪ ನಿನಗೆ ತಟ್ಟದೇ ಬಿಡುವುದಿಲ್ಲ. ಅನೇಕ ಅವಲಯನ ಮಾನಭಂಗ ಮಾಡಿ ಮಣ್ಣು ಮಾಡಿದ ನೀಚ ಕೀಚಕ ನಿನ್ನನ್ನು ಇಂದು ಬಿಡುವುದಿಲ್ಲ. ವೀರನ ಸುತ್ತ ನಾನು ಹೋರುವನ್ನು ಜನಿಸಿ ದಾರುಣಿಗೆ ಅವತರಿಸಿ ಘೋರ ಪರಾಕ್ರಮಿ ಈಶನು ನಾನು ಶೌರ್ಯತೆ ಮೆರೆಯುವೆನು. ಗೊತ್ತಾ, ಶೌರ್ಯತೆ ಮೆರೆಯುವೆನು. ಚಂದ್ರೇಗೌಡ, ನಿನ್ನಿವತ್ತ ನೀವು ಸಹಿತ ಬಿಡಾಕಿಲ್ಲ. ಬಿಡಕ್ಕಿಮಟ್ಟ ಅಯ್ಯೋ ಚಂದ್ರೇಗೌಡ. ಏನಾಯ್ತು ನಿಂಗೆ? ಯಾಕಿಂಗ್ ಮಾಡ್ತೀಯ? ಯಾಕಿಂಗ್ ಮೈ ಮಾಡ್ತಿದೀಯ? ಏನಾಯ್ತು ನಿಂಗೆ? ಏನ್ ಹೇಳಿ ಮಿಸ್ಟರ್, ಈ ಕೇಜ್ಗಾ ಚಂದ್ರೇಗೌಡ ಕಂಡ್ಬಿಟ್ಟ ಅವನ್ ಸಾಯ್ಸಕ್ಕಿಂತ ಓಡ್ ಬಂದೆ ಮಿಸ್ಟರ್. ಏನ್ ಮಾಡ್ಲಿ, ಶಕ್ತಿ ಇಲ್ವಲ್ಲ. ಆ ನಾಗನ್ ರೋಸ ಉಕ್ಲಿ ರೋಸ ಉಕ್ಲಿ ಅಂತ ನಾನು ಉಪ್ಪಿಸ್ತಾ ಇವನಿ. ಅವನು ಆ ಗೌಡ್ಕಿ ಅವನ ಮಾತಿಗೆ ಕಟ್ಬಿದ್ದು ಎತ್ತಿದ ಕೈನ ಹಂಗೇ ಇಳಿಸ್ಬಿಡ್ತಾನೆ. ದ್ಯಾವ್ರೇ ದ್ಯಾವ್ರೇ, ಆ ಗೌಡನ್ ಸಾಯ್ಸೋರು ಯಾರು ಇಲ್ವಾ? ಪ್ರಪಂಚಾಗೆ ಯಾರು ಇಲ್ವಾ? ಇದೇ ನಮ್ಮ ಪಾಳ್ಯ. ಚಿಕ್ಕ ವಯಸ್ಸಿನಲ್ಲಿ ಬಂದಿತ್ತು. ಅಲ್ಲಿ ನೋಡ್ರಲ್ಲ, ನಾಗಣ್ಣ ಮದುವೆನ ಮಾಡ್ಕೊಂಡು ಹೆಂಡ್ರನ್ನ ಕರ್ಕೊಂಡ್ ಬತ್ತವನೆ. ಲೇ, ಈರಮ್ಮನ್ಗೂ ಬಸಮ್ಮನ್ಗೂ ಆರತಿ ಬೆಳಗ್ಗೆ ಕೇಳ್ರಲ್ಲ, ಓಡ್ರಲ್ಲ. ಲಕ್ಷ್ಮಿ, ಇವ್ರೆ ನನ್ನ ಅವ್ವ. ಹೊಟ್ಟೆಲ್ ಉಂಟೆ ಇದ್ರು ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನನ್ನ ತಾಯಿ. ಬಹಳ ಒಳ್ಳೆ ಕೆಲಸ ಮಾಡಿದೆ. ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ. ದೇವ್ರು ನಿಮ್ಮಿಬ್ಬರನ್ನ ಚೆನ್ನಾಗಿಟ್ಟಿರ್ಲಪ್ಪ. ಬರ್ತೀವಿ. ಯಾವ ಗುರಿನೂ ಇಲ್ಲದೆ ಕಷ್ಟಪಡ್ತಾ ಇದ್ದ, ಈಗ ಮದ್ವೆ ಮಾಡಿಕೊಂಡು ಒಬ್ಬ ಮನುಷ್ಯನಾಗಿದ್ದಾನೆ. ಅವನಿಗೂ ಅವನ ಹೆಂಡತಿಗೂ ಯಾವ ಕೆಡಕು ಬರದ ಹಾಗೆ ನೀನೇ ಕಾಪಾಡ್ಬೇಕಪ್ಪ. ಏ ನಾಗಣ್ಣ, ಎಡವಟ್ಟಾಗಿದ್ದ ನೆಟ್ಗಾಗಿ ಬಂದ್ಬಿಟ್ಟೆ, ಒಳ್ಳೆ ಕೆಲಸ ಮಾಡಿದೆ. ಸುಮ್ಕಿಲ್ಲ, ಆಮೇಲೆ ಕೇಳ್ತೀನಿ. ಲಕ್ಷ್ಮಿ, ಬಲಗಾಲ ಇಟ್ಕೊಂಡು ಒಳಗೆ ಬಾಮ್ಮ. ಲಕ್ಷ್ಮಿ, ನೀನ್ ತಿಳಿದಿರೋ ಹುಡುಗಿ, ಹೆಚ್ಚಿಗೇನು ಹೇಳ್ಬೇಕಾದಿಲ್ಲ. ನೀನು ನಾಗನ್ ಮನೆ ಮಾತ್ರ ಬೆಳಗಕ್ ಬಂದಿಲ್ಲ, ಈ ಪಾಳ್ಯನೇ ಬೆಳಗಕ್ ಬಂದಿದ್ಯಾ ಅಂತ ತಿಳ್ಕೊಂಡಿದ್ದೀನಿ ತಾಯಿ. ನೋಡಮ್ಮ ಲಕ್ಷ್ಮಿ, ನಮ್ಮ ನಾಗಂಗೆ ಹೆಂಗರು, ನೀನಿವನ್ನ ಸರಸದಲ್ಲಿ ಪತ್ನಿಯಾಗಿ, ಸಲಹೆಯಲ್ಲಿ ಮಂತ್ರಿಯಾಗಿ, ಸಹನೆಯಲ್ಲಿ ತಾಯಿಯಾಗಿ ಅವನ ಅಂಗೈಲಿ ಇಟ್ಕೊಂಡು ಕಾಪಾಡ್ಬೇಕಮ್ಮ. ಆಗ್ಲಿ ಮಿಸ್ಟ್ರಿ, ಒಳ್ಳೆಯವ್ರ ಹೃದಯದಲ್ಲಿ ಮನೆ ಮಾಡಿ ಅವರ ಪ್ರೀತಿ ವಾತ್ಸಲ್ಯ ಅಂತ ಪಡೆದಿರೋ ಇವ್ರನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ.
ನಿಮ್ಮಂತ ಹಿರಿಯರ ಆಶೀರ್ವಾದ ನಮಗ್ ಬೇಕು. ಹಾಲು ತಂದಿದ್ದೀನಿ ಕುಡೀರಿ. ಅದೇನು ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀರಾ? ನಿಮ್ಮ ಬಗ್ಗೆನೇ ಲಕ್ಷ್ಮಿ. ನನ್ನ ಬಗ್ಗೆನಾ? ಅದೇನಪ್ಪ ಲಕ್ಷ್ಮಿ, ಸ್ವಲ್ಪ ಕೂಡ ಆಲೋಚನೆ ಮಾಡದೆ ನಾನೇನಾದರೂ ದುಡುಕುತ್ತ ಇಲ್ಲ? ಈ ನನ್ನ ನಿರ್ಧಾರನೇ ಸರಿನಾ? ಮದುವೆಯನ್ನು ಮಾಡ್ಕೊಂಡ್ಬಿಟ್ಟೆ, ಆದ್ರೆ ಈಗ ನನ್ ಮೇಲೆ ಜವಾಬ್ದಾರಿ ಜಾಸ್ತಿ ಆಗೈತೆ ಲಕ್ಷ್ಮಿ. ನೀನ್ ನನಗೋಸ್ಕರ ನಿನ್ನ ನವ್ವ ನಿನ್ನ ಊರು ಎಲ್ಲ ಬಿಟ್ಟು ಎಂಥ ದೊಡ್ಡ ತ್ಯಾಗ ಮಾಡಿದ್ಯಾ? ನಿನ್ನ ನಾನು ಸಂದಾಗ ನೋಡ್ಕೋಬೇಕು ಲಕ್ಷ್ಮಿ, ಸಂದಾಗ ನೋಡ್ಕೋಬೇಕು. ನೀವು ಚೆನ್ನಾಗಿ ನೋಡ್ಕೋತೀರಾ ಅಂತ ನಂಗೆ ಗೊತ್ತು. ಅದಕ್ಕೆ ನಾನೇ ಆಸೆ ಪಟ್ಟು ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದು. ನೋಡಿ, ಬೆಚ್ಚನೆ ಮನೆ ಇದ್ದು ಇಚ್ಛೆ ಇರುವ ಪತಿ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂದ ಸರ್ವಜ್ಞ. ಹೆಣ್ಣಿಗೆ ಇದಕ್ಕಿಂತ ಇನ್ನೇನ್ ಬೇಕ್ರಿ? ಹಂಗಲ್ಲ ಲಕ್ಷ್ಮಿ, ಆ ಗೌಡ ಬದುಕಿರೋ ಗಂಟ ನಾವಿಬ್ರು ಕತ್ತಿ ಅಳಗಿನಾಗೆ ನಡಿಬೇಕು. ನಾನು ಆ ಗೌಡ ತಗೊಂಡು ಕೊಟ್ಟ ಮಾತಿಂದ ನಾಳೆ ನಿನ್ಗೆ ನಾನ ಇಲ್ಲ ಇಲ್ಲ ಲಕ್ಷ್ಮಿ, ನಿನ್ನ ಬಿಟ್ಟ ಇರಕ್ಕಿಲ್ಲ, ನನ್ನದ ಇರಕ್ಕಾಗಕ್ಕಿಲ್ಲ. ನೋಡಿ, ನನಗೇನು ಆಗಲ್ಲ. ಹಾವನಂತ ನಿಮ್ ಕಣ್ಣು ನನ್ ಸುತ್ತ ರಕ್ಷೆ ಆಗಿದೆ. ಧೈರ್ಯ ಅನ್ನೋ ಹುತ್ತದಲ್ಲಿ ನಾವಿದ್ದೀವಿ. ಹಾಗೂ ಒಂದ್ ವೇಳೆ ನಮ್ಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಾವಿಬ್ರು ಒಟ್ಟಿಗೆ ಹೋಗೋಣ. ಜನ್ಮ ಜನ್ಮದಲ್ಲೂ ನಾನ್ ನಿಮ್ ಜೊತೆಲೇ ಇರ್ಬೇಕು, ನಿಮ್ ಜೊತೆನೆ ಬಾಳ್ಬೇಕು ಲಕ್ಷ್ಮಿ. ಲಕ್ಷ್ಮಿ, ಆದ್ರೂ ನೀವು ಹುಷಾರಾಗಿರು ಲಕ್ಷ್ಮಿ. ನೀನೇ ನನ್ನ ಧೈರ್ಯ, ನೀನೇ ನನ್ನ ಉಸಿರು. ಬದುಕಿರಬಾರ್ದು. ಅಲ್ಲ, ನಾನು 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 ಅಲ್ಲ ಗೌಡ್ರೆ, ಒಳ್ಳೆ ಕೆರಡ್ಗಂಬ ನಿಂತಂಗ್ ಎದುರಿಗೆ ನಿಂತಿದ್ದೀರಾ. ನಿಮ್ ಮುಖದಾಗೂ ಮೀಸಗಳು ಒಳ್ಳೆ ಪೊದೆ ಬೆಳೆದಂಗ್ ಬೆಳೆದೈತೆ. ಅದನ್ನೆಲ್ಲ ಲೆಕ್ಕಕ್ಕಿಡದೆ ನಿಮಗ್ ಗೌರವನೂ ಕೊಡದೆ ಪಿಚಕಾರಿ ಹೊಡೆದಂಗೆ ಥೂ. ಅಲ್ಲ ಅಲ್ಲ ಅಲ್ಲ, ಊದ್ಬಿಟ್ಟು ಓದ್ಲಲ್ಲ. ಎಷ್ಟು ತಿಮ್ರ ಅವಳಿಗೆ? ಏನಾದ್ರೂ ನಿಮ್ದು ಒಳ್ಳೆ ಬಂಡದೆ ಅಲ್ಲ ಗಂಡದೆ ಗಂಡದೆ ಗೌಡ್ರೆ. ನೀವಾಗೋದಕ್ಕೆ ತಡ್ಕೊಂಡಿದ್ದೀರಾ, ನಾನೇ ಆಗಿದ್ರೆ ಯಾವ್ದಾದ್ರು ಹಾಳು ಬಾವಿ ಮುಗಿಸ್ಕೊತಾ ಇದ್ದೆ. ಗೌಡ್ರೆ ಏನಾದ್ರೂ ಹೇಳಿ, ಇಂಥ ಚಂದುಳ್ಳಿ ಚೆಲುವೇರ್ ಕೈಯಾಗಿ ಉಗಿಸ್ಕೊಳೋದ್ರಾಗು ಒಂಥರ ಮಜಾ ಇರ್ತೈತೆ. ನೀ ಅಲ್ಲ ಹೇಳ್ದ 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 ಹೇಳ್ದೆ ನೀ ಏನ್ ಅವಳನ್ನ ನೋಡ್ತಾ ಇದ್ದೀರಾ? ಅಯ್ಯ ಅದೇ ನಾಗಣ್ಣನ್ ಎಣ್ರು, ಮೊನ್ನೆ ತಾನೇ ಲಗ್ನ ಮಾಡ್ಕೊಂಡ್ ಬಂದವನೇ. ಎಷ್ಟು ತಿಮ್ಮರು ನೋಡಿಯೋದಕ್ಕೆ, ತಿಮ್ಮರು ತಿಮ್ಮರು. ಅದ್ಯಾಕೆ ಯೋಚನೆ ಮಾಡ್ತೀರಿ ಗೌಡ್ರೆ? ನೀವ್ ಒಂದ್ಸಲ ಚಪ್ಪಾಳೆ ಬಡದ್ರು ಸಾಕು, ಇಂಥ ಚಂದುಳ್ಳಿ ಚೆಲುವೆಯರು ದಸರಾ ಬೊಂಬೆಗಳಂಗ್ ಬಂದು ನಿಮ್ಮ ಎದುರು ನಿಂತ್ಕೊಳ್ತಾವೆ. ಏನಾದ್ರೂ ಹೇಳಿ ಗೌಡ್ರೆ, ಇಂಥ ಕೊಬ್ಬದ ಆಸನ ನೀವು ಹೊಸ ಅಗ್ಗದಾಗೆ ಕಟ್ಪಡಿಸ್ಬೇಕು. ನೀನ್ ಎಷ್ಟು ಚೆಂದಾಗಿದೆಯೋ ನಿನ್ ಕೈ ಅಡಿಗೆನು ಅಷ್ಟೇ ಚೆಂದಾಗಿದೆ.
ಚಂಗುಳ್ಳು ಚೆಲುಗೆಯೇ ಕುಂಕದ ಬೆಳಗಿಯೇ ಬಡವನ ಎದೆಯಾಗೆ ನಿಂತೆ ನೀನೇ ನೀನೇ ಕೆಲವಿನ ಚಂದ ಸೊಗಟಿನ ಮಗ ಎಳಸರ ಕೊರಳಿಗೆ ಉಂಗುರ ಕೊರಳಿಗೆ ಎಳಸರ ಕೊರಳಿಗೆ ಉಂಗುರ ಮನ ಮನ ಬಂಗಾರ ತರಲಿಲ್ಲ ನಾ ನಿನಗೆ ಮನ ಮನ ಬಂಗಾರ ತರಲಿಲ್ಲ ನಾ ನಿನಗೆ ಪ್ರೀತಿಯ ಎಳಸರ ಸರಿ ನೋಡಿ ಉಂಗುರ ಪ್ರೀತಿಯ ಎಳಸರ ಸರಿ ನೋಡಿ ಉಂಗುರ ನಗವಿನ ನಮ್ಮ ಸಂಸಾರ ಕೆಲವಿನ ಚೆನ್ನಿಗ ಬಾಳಿಗೆ ಬೆಳಕನು ಕಂದರ ನೀನೇ ಚುಂಗುಳ್ಳು ಚೆಲುವೆ ಕೆಂಪದ ಬೆಳಗೆ ಕಣ್ಣಾಳೆ ಜೊತೆಗೆ ಬಂದಾಳೆ ಮೀನಿನ ಕಣ್ಣಾಳೆ ಜೊತೆಗೆ ಬಂದಾಳೆ ಶಕ್ತಿಯ ತಂದಾಳೆ ಕಷ್ಟಕ್ಕೆ ಆಗೋಳೆ ಶಕ್ತಿಯ ತಂದಾಳೆ ಕಷ್ಟಕ್ಕೆ ಆಗೋಳೆ ಕೈಯನ್ನು ಹಿಡಿದಾನೆ ನಗುವನ್ನು ತಂದು ಕೈಯನ್ನು ಹಿಡಿದಾನೆ ನಗುವನ್ನು ತಂದು ಬರೆಯುತ್ತ ಬಾಳುವ ನಾನು ನೀನು ಚಲವಿನ ಚೆನ್ನಿಗ ಸೊಗಸಿನ ಮಗನಿಗ ಬಾಳಿಗೆ ಬೆಳಕನು ತಂದವ ಚುಂದುಳ್ಳು ಚೆಲುವೆಯೇ ಇಂಕದ ಬೆಡಗಿಯೇ ಬಡವನ ಎದೆಯಾಗೆ ನಿಂತ ನೀನೇ ನೀನೇ ಲರ ಲಲ ಲಲ ಲ ಬುಜರ ನೀವಿಟ್ಟ ಗುರಿ ಒಂದ್ಸಲನೂ ತಪ್ಪಿದ್ದಿಲ್ಲ ಈ ಸಾರಿ ಅದೆಂಗೋ ಎಡವಟ್ಟಾಗಿ ಹೋಗಿದ್ಯಲ್ಲ ಅಲ್ಲ ನಿಮ್ ರೋಷಕ್ಕೆ ಸವಾಲಾಗಿ ನಿಂತ್ಬಿಟ್ಟವಳಲ್ಲ ಲಕ್ಷ್ಮಿ ಆ ಹೆಂಗಾನ ಮಾಡಿ ನೀವು ಅವಳು ನಿಮ್ ಕೈವಾಸ ಮಾಡ್ಕೊಳ್ಳೇಬೇಕು ಯಾಕೆ ಅಂತೀರ ಈ ಹಳ್ಳಿಲಿ ನಿಮ್ಗೆ ಎದುರಿಯಾಗಿ ನಿಂತಿರೋ ನಾನು ಒಬ್ಬನೇ ಆ ನಾಗ ಆ ನೀವು ಈ ಕೆಲಸ ಮಾಡಿದ್ರೆ ಆ ನಾಗ ಹಲ್ಕಿ ಸಾವಾಗ್ತಾನೆ ನೋಡಿ ನೋಡಿ ಚೆನ್ನಾಗಿ ಯೋಚನೆ ಮಾಡಿ ಬೇಡ ಅವಳ ತಂಟೆ ಮಾತ್ರ ಹೋಗೋದು ಬೇಡ ಬೇರೆ ಏನಾದ್ರೂ ಇದ್ರೆ ಮಾತಾಡು ಅಯ್ಯೋ ಬಿಸಿ ಬಿಸಿಯಾದ ಈ ವಿಷಯ ಬಿಟ್ರೆ ತಂಗ್ಳು ಏನ್ ಉಳಿದೈತೆ ಅಲ್ಲ ಗೌಡ್ರೆ ನೀವ್ ನಿಂತ್ರೆ ಕುಂತ್ರೆ ಅವಳ ರೂಪನೇ ಕಣ್ಣಿ ಬೀಳ್ತದಲ್ವಾ ನೀವ್ ಅವಳ ಸೊಂಟನೇ ನೋಡ್ತಾ ಇದ್ರೆ ಗಾಳಿಗಾಡೋ ಬಳ್ಳಿ ಕಂಡಂಗ್ ಕಾಣ್ತದಲ್ವಾ ದೇವಲೋಕದ ಅಪ್ಸರನೇ ಗೌಡ್ರು ನುಡ್ಕೊಂಡು ಪಾಳ್ಲಿಕ್ ಬಂದಂಗಾಯ್ತಲ್ಲ ಗೌಡ್ರೆ ಗೌಡ್ರೆ ಇಂಥ ಅವಕಾಶ ಬಿಡೋದುಂಟಾ ಅಲ್ಲ ಗೌಡ್ರೆ ನೀವ್ ಹೆಂಗಾನ ಮಾಡಿ ನೀವ್ ಅವಳು ನಿಮ್ಮವಳನ್ನ ಮಾಡ್ಕೊಂಡ್ಬಿಟ್ರೆ ಗೌಡ್ರ ಚರಿತ್ರೆ ಗೋವಿನ ಕತೆ ಹೋಗಿ ಹುಲಿ ಕತೆ ಆಯ್ತದೆ ಹುಲಿ ಕತೆ ಯಾಕೆ ಯಾಕೆ ಯಾಕ್ ಗೌಡ್ರೆ ಏನ್ ಆ ನಾಗನ್ ಗೆದ್ರ ಕಂಡ್ರ ದಂಡಿಗೆ ಎದ್ರಲಿಲ್ಲ ದಾಳಿಗೆ ಎದ್ರಲಿಲ್ಲ ಆ ಬಂಡೆ ಗೆದ್ರದ ಏಯ್ ಆ ನಾಗನಿಗೆ ನಾನು ಹೆದರ್ಕೊಳ್ತಿಲ್ವೋ ಅವಳ ದುರಹಂಕಾರ ನಡಗಿಸ್ಬೇಕು ಅದೇ ನಂಗೆ ಬೇಕಾಗಿರೋದು ಆದ್ರೂ ಅವಳ ಸಾಹಸ ಬೆಂಕಿನೆ ಅಲ್ಲ ಅವಳು ಬೆಂಕಿ ಆದ್ರೆ ನೀವು ಬಿರುಗಾಳಿ ಆಗಿ ಗೌಡ್ರೆ
ಅಲ್ಲ ಎಷ್ಟೋ ಜೀವಗಳನ್ನ ತಣ್ಣಗೆ ಮಾಡಿ ನೀವು ತಪ್ಪು ಮಾಡ್ಕೊಂಡಿದ್ದೀರಿ, ಯಾವ ಬಾಲಕ. ಗೌಡ್ರೆ ನಂಗೊಂದು ಆಲೋಚನೆ. ಏನದು? ನಾಳೆ ಹೆಂಗಿದ್ರು ಕಂಬಳ ಅಲ್ವಾ, ಆ ನಾಗ ಅಲ್ಲಿ ಬಂದೇ ಬರ್ತಾನಲ್ವಾ, ಅವನ್ನ ಅಲ್ಲ ಕಾಯ್ಕೊಳ್ಳೋದು, ವಾಟದ ಮನೇಲಿ ಇವಳನ್ನ ಕಾಯ್ಕೊಳ್ಳೋದು. ಹೆಂಗೆ? ಹರಿಶ್ಚಂದ್ರ, ಇಷ್ಟು ದಿನ ನೀನು ನನ್ನ ಜೊತೆಗೆ ಇದ್ದಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು. ಮಗನೇ, ಇಷ್ಟು ದಿವಸ ನಿನ್ ಜೊತೆಯಾಗಿದ್ದಿದ್ದಕ್ಕೆ ಸಾರ್ಥಕ ಆಯ್ತು ಕಣೋ, ಸಾರ್ಥಕ ಆಯ್ತು ಕಣೋ. ಇನ್ನ ನೀನ ಹಳ್ಳಕ್ಕೆ ಬಿದ್ದು ತೋಳ ಉಳಿದ್ರೋದು ಆಗೊಂದೊಂದೇ ಕಲ್ಲು, ಒಂದೊಂದೇ ಕಲ್ಲು. Thank you.
ಸೋದೊಣ್ಣೆ ಏಟ್ ತಪ್ಪಿಸ್ಕೊಂಡ್ರೆ ಮೂರು ವರ್ಷ ಆಯ್ಸು ಅಂತ ಹೇಳ್ತಾರೆ. ಹಿತ್ಲು ಬಾಕಲು ತಗ್ತಿದ್ದೀನಿ. ಗೌಡ್ರ ಕಣ್ಣಿಗೆ ಬೀಳಕ್ ಮೊದ್ಲು ಹೊರಟೋಗಮ್ಮ. ಪ್ರಾಣಕ್ಕೋಸ್ಕರ ಹೆದರ್ಕೊಂಡು ಓಡಿ ಹೋಗೋ ಹೆಣ್ಣು ನಾನಲ್ಲ, ನಾನು ಲಕ್ಷ್ಮಿ, ರುದ್ರನಾಗನ ಹೆಂಡತಿ. ಯಾರು ನನ್ನ ಹೊತ್ಕೊಂಡು ಬಂದ್ರು ಅವರೇ ಮರ್ಯಾದೆಯಾಗಿ ಕರ್ಕೊಂಡು ಹೋಗಿ ನನ್ನ ಮನೇಲಿ ಬಿಡಬೇಕು. ಅಲ್ಲಿವರೆಗೂ ನಾನು ಹೋಗಲ್ಲ. ಬೇಡ ಲಕ್ಷ್ಮಿ, ಬೇಡ, ದಯವಿಟ್ಟು ಹಠ ಮಾಡಬೇಡ, ಹೊರಟೋಗಮ್ಮ. ಅಯ್ಯೋ, ನಾನ್ ನಿಮ್ಗೆ ಯಾವ ರೀತಿ ಹೇಳಿ ಲಕ್ಷ್ಮಿ, ನಾನ್ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ಹೊರಟೋಗಮ್ಮ. ಯಾಕೆ ಯಾಕೆ ಹೋಗ್ಬೇಕು? ನಾನ್ ಇಲ್ಲಿಂದ ಹೋದ್ರೆ ನಿಮ್ ತಾಳಿ ಗಟ್ಟಿಯಾಗಿರುತ್ತೆ, ಸುಮಂಗಲಿಯಾಗಿ ಸಾಯ್ಬೋದು ಅಂತ ತಾನೇ? ಲಕ್ಷ್ಮಿ, ನಾನ್ ಮಾತ್ರ ಅಲ್ಲಮ್ಮ, ಈ ಮಣ್ಣಲ್ಲಿ ಹುಟ್ಟಿದ ಎಲ್ಲಾ ಹೆಣ್ಮಕ್ಳು ತಾನ್ ಸುಮಂಗಲಿಯಾಗಿ ಸಾಯ್ಬೇಕು ಅಂತ ಹಗಲು ರಾತ್ರಿ ದೇವ್ರನ್ನ ಬೇಡ್ಕೊಳ್ತಾರಮ್ಮ. ನೀನ್ ಇಲ್ಲಿದ್ರೆ ನಿಮ್ ತಾಳಿಗೂ ನಿನಗೂ ಆಪತ್ ಬರುತ್ತೆ, ಅದಕ್ಕೋಸ್ಕರ ಕೇಳ್ಕೊಳ್ತಿದ್ದೀನಿ. ಗೌಡ್ರಿ ಎಂಥವ್ರು ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತು. ಗಂಡ ಎಷ್ಟೇ ಕೆಟ್ಟವನಾಗಿದ್ರು ತಾಳಿ ಕಟ್ಟದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ದಾಸಾನು ದಾಸಲಾಗಿರೋದು ಹೆಂಗಸರ ಹಣೆ ಬರಹ ಅಂತಾನೂ ಗೊತ್ತು. ಗಂಡನ್ನ ಎದುರಿಸೋ ಶಕ್ತಿ ಯಾವ ಹೆಂಡತಿಗೂ ಇಲ್ಲಮ್ಮ. ಯಾಕಿಲ್ಲ? ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದನ್ನ ತೋರಿಸ್ಬೇಕು. ಕಟ್ಕೊಂಡ್ ಗಂಡ ಕಂಡವನ ಜೊತೆ ಚಕ್ಕಂದಾಡೋದನ್ನ ಖಂಡಿಸ್ಬೇಕು. ಹೆದರಿ ಕೂತ್ಕೊಳ್ಳೋ ಕಾಲ ಇದಲ್ಲ. ಗಂಡನ್ ಮಾತು ಮೀರಿ ಬದುಕೋಕಾಗಲ್ಲ, ಹಾಗ್ ಮೀರಿ ನಡೆದವ್ರಿಗೆ ಬೆಲೆನೇ ಇಲ್ಲ. ಲಕ್ಷ್ಮಿ, ನನ್ ಮಾತು ಕೇಳಮ್ಮ. ಬಾಮ ಬಾಮ. ಇಲ್ಲ, ನಾನ್ ಬರಲ್ಲ. ಈ ಸಂದರ್ಭಕ್ಕೋಸ್ಕರನೇ ನಾನು ಕಾದಿದ್ದೆ. ಗಂಡ ಮಾಡೋ ದೌರ್ಜನ್ಯಕ್ಕೆ ಬುದ್ಧಿ ಕಳಿಸ್ರೆ ನಾನು ಇಲ್ಲಿಂದ ಹೋಗಲ್ಲ. ಲಕ್ಷ್ಮಿ, ಹಠ ಮಾಡ್ಬೇಡ, ನಿನ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ. ಲಕ್ಷ್ಮಿ ಬೇಡಮ್ಮ, ನೀನ್ ಯಾಕೆ ನನ್ ಕಾಲಿಗೆ ಬಿಡ್ತೀಯ? ನಿನ್ ಮೇಲೆ ನನಗ್ ಕೋಪ ಇಲ್ಲ. ನನ್ ಗಂಡನ್ ತಾಯಿ ಪ್ರೀತಿ ಏನಂತ ನೀನ್ ತೋರಿಸಿದೀಯ, ಹಾಲು ಅನ್ನ ಹಾಕಿ ಬೆಳೆಸಿದೀಯ. ನಿನ್ ಮೇಲೆ ಆ ಭಕ್ತಿ ಗೌರವ ನನಗ್ ಖಂಡಿತ ಇದೆ. ಆದ್ರೆ ನಾನ್ ಹಠ ಮಾಡ್ತಿರೋದು ಗೌಡ್ರು ಮಾಡೋ ಅನ್ಯಾಯನ ಕೊನೆಗಾಣಿಸ್ಬೇಕು ಅಂತ. Thank you.
ಪಾಳ್ಯದ ಚಂದ್ರೇಗೌಡರು ನಾಗಣ್ಣನಿಗೆ ಈ ವಿಶೇಷ ಬಹುಮಾನ ಕೊಟ್ಟು ಕಳಿಸಿದ್ದಾರೆ. ಲಕ್ಷ್ಮಿ ನಿನ್ ಕಣ್ಣಿಗೆ ಬೀಳ್ದ ಕಾಪಾಡೋಕೆ ಅಷ್ಟು ಧೈರ್ಯನಾ? ಬೇಡಿ ಅಂದ್ರೆ ಇಷ್ಟು ದಿವಸ ನೀವೇನೇ ಮಾಡ್ತಿದ್ರು ನಿಮ್ ತಂಟೆಗ್ ನಾನ್ ಬರ್ಲಿಲ್ಲ. ಈ ತಾಲೀಕ್ ಹೆದರ್ಕೊಂಡು ಕಂಡು ಕಾಂಡಾಗಿದ್ ಬಿಡ್ತಿದ್ದೆ. ನಿಮ್ದ ಅಮ್ಮಯ್ಯ ಅಂತೀನಿ, ಅವಳ ತಂಟೆಗ್ ಮಾತ್ರ ಹೋಗ್ಬೇಡಿ ಅಂದ್ರೆ. ನಿಜ ಒಳ್ಳೆ ಮಾತ್ರ ದಾರಿ ಬಿಡ್ತೇಲ್ವ? ಇಲ್ಲ, ನಾನ್ ಬಿಡಲ್ಲ. ನನ್ ಪ್ರಾಣ ಹೋದ್ರೆ ಲಕ್ಷ್ಮಿಯನ್ನು ಮುಟ್ಟೋಕೆ ನಾನ್ ಬಿಡಲ್ಲ. ಬಿಡಲ್ಲ, ದಯವಿಟ್ಟು ಹೋಗ್ಬಿಡಿ ಅಂದ್ರೆ. ನೀನೇನು ಲಕ್ಷ್ಮಿ? ನೀನ್ ತಾನೆ ಗೌಡ್ರು? ಬರೀ ಗೌಡ್ರಲ್ಲ, ಈ ಪಾಳ್ಯದ ಜನರಲ್ಲ ಯಾವ ಹೆಸರನ್ ಕೇಳದ ತಕ್ಷಣ ಗಡಗಡ ಅಂತ ನರಗಿ ಮೂಲೆ ಕೂತ್ಕೋತಾರೋ ಅದೇ ಚಂದ್ರೇಗೌಡ್ರು. ಗೊತ್ತಾ? ಗೊತ್ತು. ನಿನ್ನ ಎಂಜಲ್ ತಿನ್ನೋ ಪಂತ್ರಿ ನಾಯಿಗಳನ್ನ ಛೋ ಬಿಟ್ಟು ಅಭಯರ್ನ ಬಲವಂತದಿಂದ ಹಾಳು ಮಾಡಿ ಅವರ ಸಮಾಧಿ ಮೇಲೆ ಮೀಸೆತಿರುವೋ ಹೇಡಿ ಗೌಡ ಅಂತಾನೂ ಗೊತ್ತು. ನೀನು ಸೌಂದರ್ಯದಲ್ಲೂ ಮಾತ್ರ ರತಿ ಅನ್ಕೊಂಡಿದ್ದೆ. ವಾ, ಮಾತ್ನಲ್ಲೂ ಚತುರೆ ಅಂತ ಈಗ ಗೊತ್ತಾಯ್ತು. ಬರೀ ಮಾತ್ನಲ್ಲೇ ಚತುರೆ ಅಲ್ಲ, ಮಾತಿಗೆ ಕಟ್ಟಿದ್ದು. ಮದುವೆನೇ ಬೇಡ ಅಂತಿದ್ದ ನಾಗನಿಗೆ ಕೆಚ್ಚು ತುಂಬಿ ಅವನ ಕೈ ಹಿಡಿದು ನಿನ್ನ ಸೊಕ್ಕು ಮುರಿಬೇಕು ಅಂತ ಬಂದಿರೋ ಸಿಂಹಿಣಿ. ಇವತ್ತು ನಿನ್ನಂಥ ಸೊಕ್ಕಿನ ಹೆಣ್ಣನ್ನ ನನ್ನವಳನ್ನ ಮಾಡ್ಕೊಳ್ಳೋದು ಈ ಚಂದ್ರೇಗೌಡನ ಇತಿಹಾಸದಲ್ಲೇ ಮೊದಲನೇ ಅಧ್ಯಾಯ ಆಗಬೇಕು. ಇವತ್ತು ನಿನಗ್ ಬರೋ ಸಾವು ಅಬಲಯ್ಯರ ಬಾಳಿನ ಪುಟದಲ್ಲಿ ಸುವರ್ಣಾಕ್ಷರದಿಂದ ಬರಿಬೇಕು. ಹೌದಾ? ಅಂತ ನಮ್ಮ ಪಾಲಿಗೆ ಒಳ್ಳೆ ಬೇಟೆನೆ ಸಿಕ್ಕಿದೆ. ನಿನ್ ಬೇಟೆಗ್ ಬಲಿಯಾಗೋ ಅಮಾಯಕ ಹೆಣ್ಣು ನೀ ಲಕ್ಷ್ಮಿ ಅಲ್ಲ. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ ಗಂಡ ಮುಂದೆ ನನ್ನ ಮುಟ್ಟು ನೋಡೋಣ.
ಅವನ್ ಜೀವಂತವಾಗಿ ಬಂದ್ರೆ ತಾನೆ ನನ್ನ ಮೃತ್ಯು ಬಲೆಯಿಂದ ತಪ್ಪಿಸ್ಕೊಂಡ್ ಬರಲಿ, ಆಗ ನೋಡೋಣ. ಅದು ಸಾಧ್ಯವಿಲ್ಲ, ಸಾಧ್ಯವಾಗೋದೂ ಇಲ್ಲ. ನೀನು ನನ್ನ ಮುಟ್ಟಬೇಕು ಅನ್ನೋದು ಸಾಧ್ಯವಿಲ್ಲ, ಸಾಧ್ಯವಾಗೋದೂ ಇಲ್ಲ. ಇವತ್ತು ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ನೋಡೋಣ ನೋಡೋಣ. ಆವೇಶದಾಗೆ ಆತ ಬಿಟ್ಬಿಟ್ಟೆ ಕಣವ. ನಾಗ, ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ. ನೀನು ಲಕ್ಷ್ಮಿ, ಈ ಪಾಳ್ಯನೇ ಬಿಟ್ಬಿಟ್ಟು ಎಲ್ಲಾದ್ರೂ ಹೊರತೋಗ್ರಪ್ಪ, ಹೊರತೋಗ್ರಪ್ಪ. ನಾಗ, ನಾನ್ ಪುಣ್ಯವಂತೆ, ನನ್ ಗಂಡನ್ ಕೈಯಿಂದ ನಾನು ಮುಕ್ತಿ ಸಿಕ್ತು. ನಾಗ, ನಾನು ಸ್ವಾರ್ಥದಿಂದ ಸೋತೆ, ನೀನು ನೀನು ಮನುಷ್ಯತ್ವದಿಂದ ಗೆದ್ಬಿಟ್ಟೆಪ್ಪ.
ಲಕ್ಷ್ಮಿ ನಾಗ ನೀವಿ ನಗಣ್ಣ ರಾವಣನ್ ಕೊಲ್ಲೋಕೊಬ್ಬ ರಾಮ ಕೀಚಿಗನ್ ಸಿಗ್ಯೋಕೊಬ್ಬ ಭೀಮ ಇದ್ದಂಗೆ ಇಂಥ ಗೌಡ್ರಂತ ರಾಕ್ಷಸನ್ ಸೆದಬಡಿಯೋಕೆ ನಿನ್ನಂತ ಒಬ್ಬ ನಾಗಣ್ಣ ಒಂದೊಂದು ಹಳ್ಳಿಲೂ ಒಬ್ಬೊಬ್ಬ ಇದ್ದು ಬಿಟ್ರೆ ಆ ಊರ್ನಲ್ಲಿ ಹೆಣ್ಮಕ್ಳು ನಿರಾಯಾಸವಾಗಿ ಉಸಿರಾಡ್ತಾರಪ್ಪ ನ್ಯಾಯ ಧರ್ಮ ಅನ್ನೋದು ತಲೆ ಎತ್ತಿ ನಿಲ್ತದಪ್ಪ ನಾಗಣ್ಣ ನೋಡು ನಿನ್ನ ಹೆಸರಿನಲ್ಲಿ ಗುಡಿ ಕಟ್ಸಿ ನಾನಾದ್ರೂ ಪೂಜಾರಿ ಆಗಿರ್ತೀನಿ ಕಣೋ ಪೂಜಾರಿ ಆಗಿರ್ತೀನಿ ಪೂಜಾರಿ ಆಗಿರ್ತೀನಿ ಆ
more updates, like, comment, subscribe to our channel.